Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ತುಂಬಾ ಸಂತೋಷಕರವಾದಂತಹ ದಿನ. ಈ ದಿನವನ್ನ ನಾವು ಸ್ಮರಿಸಬೇಕು. ಮೊಟ್ಟ ಮೊದಲನೇದಾಗಿ ಯಾಕೆ ಸಂತೋಷಕರವಾದ ದಿನ ಎಂದು ಹೇಳುತ್ತೇವೆ ಎಂಬುದಾದರೆ, ನೋಡಿ, ಇವತ್ತು ಲೂರ್ದು ಮಾತೆಯ ಮಹೋತ್ಸವ, ತಾಯಿ ಮಾತೆ ಮರಿಯಮ್ಮನವರ ಮಹೋತ್ಸವ, ಒಂದು ಸ್ಮರಣೆ. ಲೂರ್ದು ನಗರದಲ್ಲಿ ತಾಯಿ ಮಾತೆ ಮರಿಯಮ್ಮನವರು ದರ್ಶನ ಕೊಟ್ಟಂತ ದಿನವನ್ನ ನಾವು ಸ್ಮರಿಸುತ್ತೇವೆ. ಈ ದಿನ ವರ್ಡ್ ಆಫ್ ಗಾಡ್ ಅಲ್ಲಿ ನೀವು ಕೇಳಿರಬಹುದು ತಾಯಿ ಮಾತೆ ಮರಿಯಮ್ಮನವರನ್ನ ಕುರಿತು. ಸೊ ದಯವಿಟ್ಟು ಕೇಳಿ, ತಾಯಿ ಮಾತೆಯ ಮೌಲ್ಯ, ತಾಯಿ ಮಾತೆಯ ಸ್ವಭಾವ, ತಾಯಿ ಮಾತೆ ಮರಿಯಮ್ಮನವರ ಆ ದೇವರ ಕರೆ ಏನೆಂಬುದನ್ನು ನಾವು ಧ್ಯಾನಿಸಬೇಕು. ಆದ್ರಿಂದ ಇವತ್ತು ನಾವು ತಾಯಿ ಮಾತೆ ಮರಿಯಮ್ಮನವರ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರಿಂದ ನಾವೆಲ್ಲರೂ ಒಂದು ಕ್ಷಣ ಆ ತಾಯಿಯಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಅವ ನಮಗಾಗಿಯೂ ಈ ಲೋಕಕ್ಕಾಗಿಯೂ ಪ್ರಾರ್ಥಿಸಿರಿ ಎಂದು ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಹಾಗೆ ದಯವಿಟ್ಟು ನಿಮ್ಮ ಎಲ್ಲ ಮಿತ್ರರಿಗೆ ವಾಟ್ಸಾಪ್ನ ಶೇರ್ ಮಾಡಿ, ಪ್ರತಿಯೊಬ್ಬರನ್ನ ಆಹ್ವಾನಿಸಿ. ಹೌದು ಪ್ರಿಯರೇ, ನಾವೆಲ್ಲರೂ ಈ ಒಂದು ಸುಂದರವಾದಂತಹ ಸಮಯದಲ್ಲಿ ನಾವೊಂದಾಗಿ ಸೇರಿದ್ದೇವೆ. ಈ ಸುಂದರವಾದಂತಹ ಸಮಯ ನಮ್ಮ ಜೀವನದಲ್ಲಿ ಒಂದು ಆಶೀರ್ವಾದಕರವಾದದ್ದು. ಅದರಿಂದ ತಾಯಿ ಮಾತೆಯಲ್ಲಿ ಪ್ರಾರ್ಥಿಸೋಣ. ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ, ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಎಲ್ಲರ ವಿಶ್ವಾಸದಿಂದ ಮೂರು ನಮೋನ್ಮರಿಯ ಪ್ರಾರ್ಥನೆ ನೋಡೋಣ. ನಮೋ ಮರಿಯವರ ಪ್ರಸಾದ ಪೂರ್ಣೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಡೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಡೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಳಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಹೊಸ ಹೊಸ ಅನುಭವಗಳನ್ನು ನಾವು ಪಡೆದುಕೊಳ್ತೇವೆ, ಹೊಸ ಹೊಸ ವ್ಯಕ್ತಿಗಳನ್ನು ನಾವು ನೋಡ್ತೇವೆ, ಹೊಸ ಹೊಸ ವಿಧವಾದಂತ ಸ್ಥಳಗಳನ್ನು ನಾವು ನೋಡ್ತೇವೆ, ಹೊಸ ಹೊಸ ಊರುಗಳಿಗೆ ಪಿಕ್ನಿಕ್ಗಳಿಗೆ ನಾವು ಹೋಗ್ತೇವೆ. ಹೌದು ಪ್ರಿಯರೇ, ಹೀಗೆ ಪ್ರತಿದಿನವೂ ಪ್ರತಿ ಕ್ಷಣವೂ ಒಂದು ಹೊಸತು 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 ಆಗಿದೆ. ಹಾಗೆ ನಾವು ಪ್ರತಿ ದಿನದಲ್ಲಿಯೂ ಸಹ ಹೊಸತಾದಂತಹ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡ್ತಾ ಇದ್ದೇವೆ. ವಾಕ್ಯವಾಗಿ ದೇವರು ನಮ್ಮಲ್ಲಿ ಮಾತನಾಡುತ್ತಾರೆ, ವಾಕ್ಯವಾಗಿ ದೇವರು ನಮ್ಮನ್ನ ಪರಿವರ್ತಿಸುತ್ತಾರೆ, ವಾಕ್ಯವಾಗಿ ದೇವರು ನಮಗೆ ಸಂತೋಷವನ್ನು ಕೊಡುತ್ತಾರೆ, ವಾಕ್ಯವಾಗಿ ದೇವರು ನಮ್ಮನ್ನು ಆಶ್ವಾಸಿಸುತ್ತಾರೆ, ವಾಕ್ಯವಾಗಿ ದೇವರು ನಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ಹೀಗೆ ಎಲ್ಲವೂ ನಮಗೆ ಲಭಿಸುವಂತದ್ದು ವಾಕ್ಯದ ಮೂಲಕವಾಗಿ. ತಾಯಿ ಮಾತೆ ಮರಿಯಮ್ಮನವರು ತನ್ನ ಗರ್ಭದಲ್ಲಿ ಹೊತ್ತಂತ ವಾಕ್ಯದ ನಿಮಿತ್ತವಾಗಿ, ಪ್ರಭು ಯೇಸು ಸ್ವಾಮಿಯ ನಿಮಿತ್ತವಾಗಿ. ಆದ್ರಿಂದ ಇವತ್ತು
ನಾವು ಧ್ಯಾನಿಸುವಂತಹ ಧ್ಯಾನ ತುಂಬಾ ಶ್ರೇಷ್ಠವಾದಂತಹ ಧ್ಯಾನ. ತುಂಬಾ ನಿಜವಾಗಿಯೂ ಈ ದಿನದ ಧ್ಯಾನ ಒಂದು ಶ್ರೇಷ್ಠವಾದಂತಹ ಧ್ಯಾನ. ನಾವು ಕಿವಿಯನ್ನು ತೆರೆಯಬೇಕು. ಮಾರ್ಕಳಿಸುವ ಸಂದೇಶದಲ್ಲಿ ನಾವು 4ನೇ 23ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ನಾವು ಕಿವಿಯನ್ನು ತೆರೆದು ದೇವರ ವಾಕ್ಯವನ್ನು ಕೇಳಬೇಕು. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಮ್ಮ ಕಿವಿಗಳನ್ನು ತೆರೆಯಬೇಕು. ಹಾಗೆ ನಮ್ಮ ಮನಸ್ಸನ್ನು ತೆರೆಯಬೇಕು. ನಾವು ನಿನ್ನೆ ಧ್ಯಾನಿಸಿದೆ, ಮನಸ್ಸನ್ನು ತೆರೆಯಬೇಕು, ಹೃದಯವನ್ನು ಕೊಡಬೇಕು, ನಮ್ಮ ಶರೀರವನ್ನು ಕೊಡಬೇಕು. ದೇವರಿಗೆ ಏನೇನು ಕೊಡಬೇಕು ಎಂಬುದಾಗಿ. ಅದರಿಂದ ಇವತ್ತು ನಾವು ಧ್ಯಾನಿಸತಕ್ಕಂತಹ ಧ್ಯಾನ ಖಂಡಿತವಾಗಿ ನಮಗೆ ತುಂಬಾ ಉಪಯುಕ್ತವಾದದ್ದು ಎಂಬುದಾಗಿ ನಾನು ವಿಶ್ವಾಸಿಸ್ತೇನೆ. ಇವತ್ತು ಪವಿತ್ರಾತ್ಮರು ಕಲಿಸಿಕೊಡುವಂತಹ, ಪವಿತ್ರಾತ್ಮರ ನಮ್ಮೊಡನೆ ಮಾತನಾಡುವಂತಹ ಈ ಒಂದು ಧ್ಯಾನ ನಿಜವಾಗಿಯೂ ಅತಿ ಆಶೀರ್ವಾದಕರವಾದ ಧ್ಯಾನ. ಬೇರೆ ಎಷ್ಟು ಜನರಿಗೆ ಮಕ್ಕಳು ಅಂದ್ರೆ ಗೊತ್ತು? ಎಷ್ಟು ಜನರು ಮಕ್ಕಳನ್ನು ನೋಡಿದಿರಿ? ಏನ್ ಬದನೆ ಕೇಳುವಂತಹ ಪ್ರಶ್ನೆ ಕೇಳ್ತೇನೆ, ನಾನು ಪ್ರಶ್ನೆ ಕೇಳ್ತೇನೆ, ನೀವು ಉತ್ತರ ಕೊಡಿ. ಎಷ್ಟು ಜನ ಮಕ್ಕಳನ್ನು ನೋಡಿದ್ದೀರಿ? ಮೆಲ್ವಿನ್ ಫರ್ನಾಂಡಿಸ್, ನಿಮ್ಮ ಮಗುವನ್ನು ನೋಡಿದ್ದೀರಾ? ಯಾರಿಲ್ಲಿ ಮಕ್ಕಳನ್ನು ನೋಡಿದ್ದೀರಿ? ಎಷ್ಟು ಜನ ಮಕ್ಕಳನ್ನು ನೋಡಿದ್ದೀರಿ? ಉತ್ತರ ಇಲ್ಲ, ಸ್ವಲ್ಪ ನಿಧಾನ ಬರಬೇಕಲ್ಲ, ತಕ್ಷಣ ಕೊಡ್ಲಿಕ್ಕೆ ಆಗೋದಿಲ್ಲ ಉತ್ತರ. ಹಾ, ವೆರಿ ಗುಡ್. ನೀವು ಮಗುವನ್ನು ನೋಡಿದ್ದೀರಾ? ಹಾ, ಹೇಗಿದೆ ಮಗು, ಹೇಗಿದೆ? ಹೌ ಇಸ್ ಚೈಲ್ಡ್? ಹಾ, ಆಲ್ಬರ್ಟ್ ಡಿಸೋಜಾ ನೋಡಿದ್ದೀರಾ? ಓಕೆ, ವೆರಿ ಗುಡ್. ಓ, ನಿಮ್ಮ ಮಕ್ಕಳನ್ನು ನೋಡಿದ್ದೀರಿ ಹಾಗಾದ್ರೆ, ಪರವಾಗಿಲ್ಲ. ಅಚ್ಛಾ, ಹಾ ಹಾ, ಬರೀ 5 ಜನ ನೋಡಿರೋದು ಮಗು, ನಾ ಬೇರೆ ಯಾರು ನೋಡಿಲ್ಲ ಅಂತ ಕಾಣುತ್ತೆ. ಹಾ, ರಿಚರ್ ಬಂದ್ ನೀವು ನೋಡಿದ್ರೆ ಮಗು? ಆ, ನಿಮ್ಮ ಮನೇಲಿ ಒಂದು ಮಗು ಇದೆ ಅಲ್ಲ. ಓಕೆ, ಓಕೆ. ಹಾಗಾದ್ರೆ ನೀವೆಲ್ಲ ಮಗುವನ್ನ ನೋಡಿದ್ದೀರಿ, ಪರವಾಗಿಲ್ಲಪ್ಪ, ದೇವರಿಗೆ ಸ್ತೋತ್ರ. ಮಗು ಹೇಗಿರ್ತದೆ? ಏನ್ ಬಂದ ನೀವು ಕೇಳುವಂತ ಪ್ರಶ್ನೆ, ಮಗುನ ನೋಡಿದೀರಾ ಅಂತ ಕೇಳ್ತೀರಿ. ನೀವು ಮದುವೆ ಆಗಿದ್ದೀರಿ, ನೀವು ಮಕ್ಕಳನ್ನ ಇರ್ತಿದ್ದೀರಿ, ಲೋಕದಲ್ಲಿ ಎಷ್ಟು ಜನ ಮಕ್ಕಳನ್ನ ನೋಡಿದೀರಾ ಅಂತ ಕೇಳ್ತಾ ಇದ್ದೀರಲ್ಲ, ಮತ್ತೆ ಎರಡನೇದಾಗಿ ಮಗು ಹೇಗಿದೆ ಅಂತ ಕೇಳ್ತಾ ಇದ್ದೀರಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು, ಅಫ್ಕೋರ್ಸ್. ಆದ್ರೆ ನಾನ್ ಪ್ರಶ್ನೆ ಕೇಳ್ತೇನೆ, ನೀವು ಉತ್ತರ ಕೊಡಬೇಕಷ್ಟೇ. ಮಗು ಹೇಗಿದೆ? ಇದಕ್ಕೆ ಉತ್ತರ ಸಿಗೋ ಸ್ವಲ್ಪ ಕಷ್ಟ ಅಲ್ಲ. ಮಗು ಹೇಗಿದೆ? ಮಗು ಸೌಂದರ್ಯವಾಗಿದೆ, ಮುದ್ದು ಮುದ್ದು ಆಗಿದೆ. ವೆರಿ ಗುಡ್, ಒಳ್ಳೆ ಉತ್ತರ. ಮುದ್ದು ಮುದ್ದು ಆಗಿದೆ ಮಗು. ಬೇರೆ ಯಾವ ತರ ಇದೆ ಮಗು? ನಿಷ್ಕಳಂಕ ಮನವನ್ನು ಹೊಂದಿದೆ. ಓಕೆ, ವೆರಿ ಗುಡ್. ಬೇರೆ ಹೇಗಿದೆ ಮಗು? ಮುದ್ದು ಮುದ್ದಾಗಿದೆ ಅಂತ ಹೇಳಿದ್ರಿ, ನಿಷ್ಕಳಂಕವಾಗಿದೆ ಅಂತ ಹೇಳಿದ್ರಿ, ಕ್ಯೂಟ್ ಆಗಿದೆ ಅಂತ ಹೇಳಿದ್ರಿ. ಕ್ಯೂಟ್ ಅಂದ್ರೆ ಐ ಥಿಂಕ್ ಮುದ್ದೆ ಇರಬೇಕು ಅಂತ ಕಾಣ್ತದೆ. ನೋ ಪ್ರಾಬ್ಲಮ್, ಕ್ಯೂಟ್ ಆಗಿದೆ. ಓಕೆ, ಬೇರೆ ಹೇಗಿದೆ ಮಗು? ಕೊಡಬೇಕು ಉತ್ತರನ, ಮಾತನಾಡಬೇಕು ನಾವು. ಈ ಧ್ಯಾನ ಎಲ್ಲ ಧ್ಯಾನದಾಗೆ ಇಲ್ಲ, ಇದು ಒಬ್ಬರಿಗೊಬ್ಬರು ನೋಡಿ ಮಾತನಾಡುವಂತ ಧ್ಯಾನ. ನಗು ನಗುತ್ತಾ ಕುಣಿದಾಡುತ್ತಾ ಇರ್ತದೆ ಎಂಬುದಾಗಿ. ವೆರಿ ಗುಡ್. ನೋಡಿ ಮಗುವಿನ ಸ್ವಭಾವ ಇದೆಲ್ಲ ನಾವು ನೋಡಬೇಕು. ಯಾಕಂದ್ರೆ ಮಕ್ಕಳೆತ್ತು ಈಗ 20 ವರ್ಷ ಆಗಿರ್ಬೋದು, 25 ವರ್ಷ ಆಗಿರ್ಬೋದು, 10-15 ವರ್ಷ ಆಗಿರ್ಬೋದು, ನಮಗೆ ಗೊತ್ತಿರ್ಲಿಕ್ಕಿಲ್ಲ. ಲವ್ಲಿ ಆಗಿದೆ ಎಂಬುದಾಗಿ ಮಗು. ಓಕೆ, ಬೇರೆ ಹೇಗಿದೆ? ನಗ್ನಗ್ತಾ ಇದೆ, ಕುಣಿದಾಡ್ತಾ ಇರುತ್ತೆ, ಲವ್ಲಿ ಆಗಿದೆ, ಕ್ಯೂಟ್ ಆಗಿದೆ, ನಿಷ್ಕಳಂಕವಾಗಿದೆ. ಬೇರೆ ಹೇಗಿದೆ ಮಗು? ಬೇರೆ ಯಾವ ವಿಧದಲ್ಲಿದೆ ಮಗು? ನಗು ನಗುತ್ತಾ ಇರುತ್ತದೆ. ಮತ್ತೆ ನಿಜ, ಖಂಡಿತ ನೀವು ಹೇಳೋದೆಲ್ಲ ಅಕ್ಷರ 100% ಕರೆಕ್ಟ್. ಆದ್ರೆ ನನಗೆ ಬೇಕು ನಿಮ್ಮ, ನೀವು ಮಗುನ ನೋಡಿದ್ರೆ ಅಂತ ನನಗೆ ಗೊತ್ತಾಗ್ಬೇಕು, ಹೇಗಿದೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ.
ಯಾಕೆ ನಿಮ್ಮ ಮಕ್ಕಳನ್ನ ನೋಡಿ ಯಾವಾಗಲೂ ಸುಮಾರು ಆಗಿರ್ಬೋದು, ಈಗ ಪಕ್ಕದ ಮನೆಯವರ ಮಕ್ಕಳನ್ನ ನೋಡಿರ್ಬೋದು. ಬೇರೆ ಹೇಗಿದೆ ಮಗು? ಆ ಕ್ಯೂಟ್ ಹೇಳಿದ್ರಲ್ಲ, ದೇವರ ರೂಪವಾಗಿದೆ. ಆ ಓಕೆ, ದೇವರ ರೂಪವಾಗಿದೆ, ಓಕೆ, ನೋ ಪ್ರಾಬ್ಲಮ್. ದೇವದೂತರಂತಿದೆ, ಓಕೆ. ಮನುಷ್ಯರೆಲ್ಲರೂ ದೇವರ ರೂಪನೇ ಅಲ್ಲ. ನನ್ನ ಮಗುವನ್ನ ಕೇಳ್ತಾ ಇದ್ದೀನಿ. ಬೇರೆ ಹೇಗಿದೆ ಮಗು? ಸೊ ಇಮ್ಯಾಜಿನ್ ಮಾಡ್ಬೇಕು ನಾವು, ನಿಮ್ಮ ದೃಷ್ಟಿಯಲ್ಲಿ ಮಗು ಹೇಗಿದೆ? ನೀವ್ ಹೇಳ್ತಾ ಇರೋದಲ್ಲ ಕರೆಕ್ಟ್, ಹೇಗಿದೆ ಮಗು? ಇಷ್ಟೇ ಮುಗ್ದೋಯ್ತಾ? ಶುದ್ಧ ಮನಸ್ಸುಳ್ಳೋದಾಗಿದೆ. ಓ, ಮಗುಗೆ ಶುದ್ಧ ಮನಸ್ಸಿದೆ. ಮಗುಗೇನು ಗೊತ್ತೇ ಇಲ್ವಲ್ಲ, ಏಕೆ ಶುದ್ಧ ಮನಸ್ಸಾಗಿರ್ತದೆ? ಇಷ್ಟೇ ಅಲ್ಲ, ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆನ್ಸರ್ಸ್. ನೀವು ಕೊಟ್ಟಂತ ಎಲ್ಲ ಉತ್ತರಕ್ಕಾಗಿ ವಂದನೆಗಳು. ನೋಡಿ, ಮಗುವಿನ ಹೇಗಿದೆ ಅಂದ್ರೆ, ನೀವು ಹಲವಾರು ವಿಧದಲ್ಲಿ ಮಗುವಿನ ಬಗ್ಗೆ ನೀವು ಉತ್ತರವನ್ನು ಕೊಟ್ಟಿರಿ. ಮಗುವಿನ ಕುರಿತು ಎಷ್ಟು ಒಳ್ಳೆಯದಾಗಿ ನಾವು ಉತ್ತರವನ್ನು ಕೊಟ್ಟು. ಮೂರನೇ ಹಂತದಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ, ನಾನು ಹೇಗಿದ್ದೇನೆ ಎಂಬುದಾದ್ರೆ, ಅಂದ್ರೆ ನಾನು ಅಂದ್ರೆ ಮೀ ಅಂದ್ರೆ ನೀವು, ಆಯ್ತಾ? ನನ್ನ ಬಗ್ಗೆ ಹೇಳಿಬಿಡ್ಬೇಡಿ. ಆಮೇಲೆ ನಾನು ಹೇಗಿದ್ದೇನೆ ಎಂಬುದಾದ್ರೆ ಏನ್ ಹೇಳ್ತೀರಿ? ನಿಮ್ಮ ಉತ್ತರನೇ, ನೀವು ಹೇಗಿದ್ದೀರಿ? ನೀವು ಕ್ಯೂಟ್ ಆಗಿದ್ದೀರಾ? ನೀವು ಮುದ್ದಾಗಿದ್ದೀರಾ? ನೀವು ನಿಷ್ಕಳಂಕವಾಗಿದ್ದೀರಾ? ನೀವು ಹೇಗಿದ್ದೀರಿ? ನೀವು ಹೇಗಿದ್ದೀರಿ? ಮಗುವಿನ ಬಗ್ಗೆ ಇಷ್ಟೊಂದು ಹೇಳಿದ್ವಲ್ವಾ, ಹಾಗಾದ್ರೆ ನಮಗೂ ಒಂದು ರೂಪ ಇದೆಯಲ್ಲ. ಯಾರ್ದು ಉತ್ತರ ಬರಲಿಲ್ಲ? ಬರಬೇಕು ಉತ್ತರ. ಇದಕ್ಕೆ ಉತ್ತರ ಬಂದ್ರೆ ವರ್ಡ್ ಆಫ್ ಗಾಡ್, ಇದಕ್ಕೆ ಉತ್ತರ ಕಂಡಿಟ್ಕೊಂಡ್ರೆ ದೇವರ ವಾಕ್ಯ, ಇದಕ್ಕೆ ಉತ್ತರವನ್ನು ಕಂಡುಕೊಂಡ್ರೇನೆ ಲೈಫ್. ಹೌ ಪೀಸ್, ನಾನು ಹೇಗಿದ್ದೇನೆ? ಉತ್ತರ ಸಿಗೋದು ಕಷ್ಟ ಅಲ್ಲ, ಯಾಕೆಂದ್ರೆ ಅಲುವಿಧದಲ್ಲಿ ಗೊಂದಲ ಬರ್ತದೆ. ಹೇಳಿಕ್ ಆಗ್ತದ? ನಾನು ಕುಡುಕಳಾಗಿದ್ದೇನೆ, ಕುಡುಕನಾಗಿದ್ದೇನೆ, ಕಳ್ಳನಾಗಿದ್ದೇನೆ, ಕೆಟ್ಟವನಾಗಿದ್ದೇನೆ, ದುಶ್ಚಟವುಳ್ಳವನಾಗಿದ್ದೇನೆ, ಮೋಸ ಮಾಡುವವನಾಗಿದ್ದೇನೆ, ವಂಚನೆ ಮಾಡುವವನಾಗಿದ್ದೇನೆ, ಪರಿಹಾಸ ಮಾಡುವವನಾಗಿದ್ದೇನೆ, ದೂಷಣೆ ಮಾಡುವವನಾಗಿದ್ದೇನೆ, ನಿಂದನೆ ಮಾಡುವವನಾಗಿದ್ದೇನೆ, ಪರರಿಗೆ ವಿರುದ್ಧವಾಗಿ ಮಾತನಾಡುವವನಾಗಿದ್ದೇನೆ, ಪ್ರಾರ್ಥಿಸದೇ ಇದ್ದವನಾಗಿದ್ದೇನೆ, ಕೆಟ್ಟ ಮನಸ್ಸುಳ್ಳವನಾಗಿದ್ದೇನೆ, ಜಗಳ ಮಾಡುವವನಾಗಿದ್ದೇನೆ. ಹೌದಲ್ಲ, ಇದೆ ನಾವು. ಆ ಚೆನ್ನಾಗಿದ್ದೇವೆ, ತುಂಬಾ ಚೆನ್ನಾಗಿದ್ದೇವೆ. ನಾವು ದೇವರ ಮಕ್ಕಳು, ನಿಜ ಹೇಳಿದ್ರು ದೇವರ ಮಕ್ಕಳು, ಹೇಳಿದ್ರು ದೇವ್ರ ಮಕ್ಕಳು, ಆದ್ರೆ ನಾವ್ ಹೇಗಿದ್ದೇವೆ? ಈಗ ನಾನು ಹೇಳಿದ್ನಲ್ಲ ಇಷ್ಟ ಹಾಗೇನೆ, ನಾವೆಲ್ಲ ಹೇಗಿದ್ದೇವೆ ಅಂದ್ರೆ ಮಗುವನ್ನ ನೋಡ್ಬೇಕಾದ್ರೆ ಮಗುಗೆ ನಾವು ಅಷ್ಟು ಟೈಟಲ್ನ ಕೊಟ್ಟು, ಅಷ್ಟು ಟೈಟಲ್ಗಳನ್ನ ಕೊಟ್ಟು ಮಗುವನ್ನ ನೋಡ್ಬೇಕಾದ್ರೆ. ಆದ್ರೆ ನಮ್ಮನೆ ನೋಡುವಾಗ ನಮ್ಗೆ ಟೈಟಲ್ ಕೊಡ್ಲಿಕ್ಕೆ ಆಗುತ್ತೆ? ಯಾಕಂದ್ರೆ ನಾನು ಯಾರು ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ನಾನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವ್ ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅದರಿಂದ ನಮ್ಮ ಬಗ್ಗೆ ಟೈಟಲ್ ಕೊಡ್ಲಿಕ್ಕೆ ಆಗುತ್ತೆ. ಹೇಳಿದಲ್ಲ, ನಾನು ಸುಳ್ಳು ಹೇಳುವನಾಗಿದ್ದೇನೆ, ಮೋಸ ಮಾಡುವವನಾಗಿದ್ದೇನೆ, ವಂಚನೆ ಮಾಡುವವನಾಗಿದ್ದೇನೆ, ಚಾಡಿ ಹೇಳುವನಾಗಿದ್ದೇನೆ, ಮತ್ತೊಬ್ಬರ ಮನೆಯನ್ನು ಒಡೆಯುವನಾಗಿದ್ದೇನೆ, ಕುಡುಕನಾಗಿದ್ದೇನೆ, ಸಿಗರೇಟ್ ಸೇದುವನಾಗಿದ್ದೇನೆ, ಅಥವಾ ಮೋಸಗಾರನಾಗಿದ್ದೇನೆ, ಟೆರರಿಸ್ಟ್ ಆಗಿದ್ದೇನೆ, ದೂಷಣೆ ಮಾಡುವವನಾಗಿದ್ದೇನೆ, ನಿಂದನೆ ಮಾಡುವವನಾಗಿದ್ದೇನೆ, ಪರಿಹಾಸ್ಯ ಮಾಡುವವನಾಗಿದ್ದೇನೆ, ಮತ್ತೊಬ್ಬರನ್ನು ತುಳಿಯುವನಾಗಿದ್ದೇನೆ, ಅಸೂಯೆ ಪಡೆಯುವನಾಗಿದ್ದೇನೆ, ವೈರಾಗ್ಯ ಉಳ್ಳವನಾಗಿದ್ದೇನೆ, ಮನಸ್ತಾಪ ಉಳ್ಳವನಾಗಿದ್ದೇನೆ, ಕ್ಷಮೆ ಇಲ್ಲದವನಾಗಿದ್ದೇನೆ, ಪ್ರಾರ್ಥಿಸದೇ ಇರುವವನಾಗಿದ್ದೇನೆ, ಅನ್ಯೂನತೆ ಇಲ್ಲದವನಾಗಿದ್ದೇನೆ, ದಯೆ ಇಲ್ಲದವನಾಗಿದ್ದೇನೆ, ಕರುಣೆ ಇಲ್ಲದವನಾಗಿದ್ದೇನೆ, ವಿಶ್ವಾಸವಿಲ್ಲದವನಾಗಿದ್ದೇನೆ, ಎಕ್ಸೆಟ್ರಾ 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 ಹೋಗ್ತಾ ಇರ್ತದೆ. ಇದೆ ನಾನು, ಈ ಲಿಸ್ಟ್ ಅಲ್ಲಿ ನಾನಿದ್ದೇನೆ ಅಲ್ಲ, ಈ ಲಿಸ್ಟ್ ಅಲ್ಲಿ ನಾವಿದ್ದೇವೆ.
ಅದರಿಂದ ಮಗುವಿಗೂ ನಮಗೂ ಸರಿಸಾಟಿನ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಮಗುವಿಗೂ ನನಗೂ ಸರಿಸಾಟಿಯನ್ನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಆಗ್ತದ? ಆಗೋದಿಲ್ಲ. ಹೇಗೆ ಆಗ್ತದೆ? ಹೇಗೆ ಸರಿಸಾಟಿ ಮಾಡಲಿಕ್ಕೆ ಆಗ್ತದೆ? ಮಗುವಿನ ಸ್ವಭಾವ ಬೇರೆ, ನನ್ನ ಸ್ವಭಾವ ಬೇರೆ, ನಾನು ಬೇರೆ, ಮಗು ಬೇರೆ. ಹೌದಾ? ಮಗುನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಮಗುನು ಒಂದಾನೇ, ನಾನು ನಾನೇ. ಪ್ರಿಯರೆ, ನಾವು ಯಾರು ಎಂಬುದನ್ನು ಕಂಡುಕೊಳ್ಳಬೇಕು ನಮ್ಮ ಜೀವನದಲ್ಲಿ. ನಾನು ಯಾರು ಎಂಬುದನ್ನು ನಾನು ಯಾವಾಗ ಕಂಡುಕೊಳ್ಳುತ್ತೇನೋ ಆಗ ಮಾತ್ರ ದೇವರ ಸಾಮ್ರಾಜ್ಯಕ್ಕೆ ನಾವು ಹತ್ತಿರವಾಗಿದ್ದೇವೆ ಎಂಬುದಾಗಿ ಅರ್ಥ. ಯಶಸ್ವಾಮಿ ಹೇಳ್ತಾರೆ, ಮಾರ್ಕನ ಶುಭ ಸಂದೇಶವನ್ನು ನಾವು ನೋಡಬೇಕಾದ್ರೆ, ಮಾರ್ಕನ ಶುಭ ಸಂದೇಶವನ್ನು ನಾವು ಧ್ಯಾನಿಸಬೇಕಾದ್ರೆ, ಯಶಸ್ವಾಮಿ 10ನೇ ಅಧ್ಯಾಯದಲ್ಲಿ ಹೋಗುವಾಗ 15ನೇ ವಾಕ್ಯದಲ್ಲಿ ಯಶಸ್ವಾಮಿ ಹೇಳ್ತಾರೆ, ಯಾವನು ಚಿಕ್ಕ ಮಗುವಿನಂತೆ ಆಗುವನೋ, ಅವನು ಯಾವನು ಚಿಕ್ಕ ಮಗುವಿನಂತೆ ಆಗದೆ ಹೋದರೆ ಅವನು ದೇವರ ಸಾಮ್ರಾಜ್ಯಕ್ಕೆ ಸೇರನು. ನಾವೊಂದು ಪುಟ್ಟ ಮಗುವಂತೆ ಆಗದೆ ಹೋದರೆ ನಾವು ದೇವರ ಸಾಮ್ರಾಜ್ಯ ಸೇರಲಿಕ್ಕೆ ಆಗುವುದಿಲ್ಲ. ನಾವೆಲ್ಲರೂ ಮಕ್ಕಳಾಗಿದ್ವಲ್ಲ, ಮಕ್ಕಳಾಗಿದ್ದೇನೆ ದೊಡ್ಡವರಾಗಿದ್ದೇವೆ. ಈಗ ನೀವು ಹೇಳದಂತೆ ಎಲ್ಲ ಟೈಟಲ್ ನ ಪಡ್ಕೊಂಡ್ರೆ ನಾವು ದೊಡ್ಡವರಾಗಿದ್ದೇವೆ. ಈಗ ನೋಡಿ, ನಾನು ಸಹ ಮಗುವಾಗಿದ್ದೆ, ಈಗ ದೊಡ್ಡವರಾಗಿದ್ದರೆ ಮೀಸ ಬಂದಿದೆ, ಗಡ್ಡ ಬಂದಿದೆ, ತಲೆ ಕೂದಲು ಬಂದಿದೆ, ಎಲ್ಲ ಬಂದಿದೆ, ಬಿಳಿಯಾಗಿದೆ, ಎಲ್ಲ ಆಗಿದೆ. ನಾನು ಮಗುವಾಗಿದ್ದೆ, ನೀವು ಸಹ ಹಾಗೆ ಮಗುವಾಗಿದ್ರಿ ಅಲ್ಲ. ಈಗ ಮಗುವಾಗಲಿಕ್ಕೆ ಆಗ್ತದ? ಈಗ ಮಗುವಾಗಲಿಕ್ಕೆ ಆಗ್ತದ? ಉತ್ತರ ಕೊಡಿಯಪ್ಪ. ಮೈಕಿದ್ರೆ ಉತ್ತರ ಕೊಡಬಹುದಾಗಿತ್ತು. ಈಗ ಮಗುವಾಗಲಿಕ್ಕೆ ಸಾಧ್ಯನಾ? ಉತ್ತರ ಕೊಡಿ. ನಿಮ್ಮ ಉತ್ತರದ ನಿಮಿತ್ತವಾಗಿ ನಾನು ನಿಮ್ಮ ಮುಂದೆ ದೇವರ ಸಾಮ್ರಾಜ್ಯವನ್ನು ಸಾರಲಿಕ್ಕೆ ಸಾಧ್ಯವಾಗುವುದು. ನೋ, ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ, ಮಗುವಾಗಲಿಕ್ಕೆ ಸಾಧ್ಯ ಇಲ್ಲ. ವೆರಿ ಗುಡ್. ಬೇರೆ ಯಾರೇನು ಹೇಳ್ತೀರಿ? ಸುಮ್ಮನೆ ಹೇಳಬಾರ್ದು. ಒಬ್ರು ನೋ ಅಂದ್ರೆ ನಾನು ಎಸ್ ಹೇಳ್ತೀನಿ, ಎಸ್ ಅಂದ್ರೆ ನೋ ಹೇಳ್ತೀನಿ ಅಂತ ಹೇಳಬಾರ್ದು. ಉತ್ತರ ಸರಿಯಾದ ಸಮಂಜಸವಾದ ಉತ್ತರ ಇರಬೇಕು. ಇಲ್ಲಿ ನಾವು ಸುಳ್ಳು ಹೇಳಬಾರ್ದು. ನಾವು ದೇವರ ವಾಕ್ಯದ ಸನ್ನಿವೇಶ ಸಂದರ್ಭದಲ್ಲಿದ್ದೇವೆ. ನಮಗೆ ನನ್ನ ಪ್ರಶ್ನೆ, ನಾವು ಮಕ್ಕಳಾಗಲಿಕ್ಕೆ ಸಾಧ್ಯವಾ? ಇಲ್ಲ. ಜೋಸೆಫ್ ಹೇಳ್ತಾ ಇದ್ದಾರೆ ಇಲ್ಲ. ಸುನಿಟಿ ಸಿಲ್ವಾ ಹೇಳ್ತಾ ಇದ್ದಾರೆ ಇಲ್ಲ. ಬೇರೆ ಯಾರಿಗೂ ಉತ್ತರ ಇಲ್ವಾ? ಗ್ರೆಟ್ಟ ಹೇಳ್ತಾ ಇದ್ದಾರೆ ಇಲ್ಲ. ಕೈಗಾಲ ಸಣ್ಣ ಆಗ್ಲಿಕ್ಕೆ ಸಾಧ್ಯನಾ? ನನಗೊಬ್ರು ಹೇಳ್ತಾರೆ, ಬೆರಳೆಲ್ಲ ಸಣ್ಣ, ಕೈಯೆಲ್ಲ ಸಣ್ಣ, ಕಾಲೆಲ್ಲ ಸಣ್ಣ, ಎಲ್ಲ ಸಣ್ಣ 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 ಅಂತ ಹೇಳ್ತಾರೆ. ನನಗಿಂತ ಅವರು ಒಂದು 1/2 ಇಂಚ್ ಉದ್ದ ಇದ್ದಾರೆ ಅಷ್ಟೇ. ಎಷ್ಟು? 1/2 ಇಂಚ್ ಇರ್ಬೋದು ಉತ್ತರ ಉದ್ದ, ಇಲ್ಲ 3/4 ಇಂಚ್ ಉದ್ದ ಇರ್ಬೋದು. ಆದ್ರೆ ನನ್ನವ್ರು ಹೇಳುದು, ನೀವು ತುಂಬಾ ಕೊಳ್ಳ, ನೀವು ತುಂಬಾ ಸಣ್ಣ, ನೀವು ತುಂಬಾ ಎಲ್ಲ, ನಿಮಗೆ ಸಣ್ಣ ಸಣ್ಣ. ನನ್ನ ಸಿಂಕ್ ಮಾಡ್ಕೊಳ್ಲಿಕ್ಕೆ ಆಗ್ತದ? ನನ್ನ ಮಗು ಆಗ್ಲಿಕ್ಕೆ ಸಾಧ್ಯನಾ? ಲಿನೆಟ್ ಹೇಳ್ತಾ ಇದ್ರೆ ಇಲ್ಲ, ಮೌಲಿ ಹೇಳ್ತಾ ಇದ್ರೆ ಇಲ್ಲ, ರಿಚರ್ಡ್ ಹೇಳ್ತಾ ಇದ್ರೆ ಇಲ್ಲ. ಪ್ಲೀಸ್ ಅಲ್ಲ, ಪ್ಲೀಸ್ ಅಲ್ಲ ಬ್ರದರ್. ಸಂಜೀವ್ ಫರ್ನಾಂಡಿಸ್ ಹೇಳ್ತಾ ಇದ್ರೆ ಇಲ್ಲ. ಸಿಂಕ್ ಆಗ್ಲಿಕ್ಕೆ ಆಗ್ತದ? ಬೇರೆ ಇದೆ, ಎಷ್ಟು ಜನ ಇದ್ದಾರೆ, ಯಾರು ಉತ್ತರ ಕೊಡ್ತಾ ಇಲ್ಲ. ಪಾರ್ಟಿಸಿಪೇಟ್, ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ಪ್ರಿಯರೇ, ಇದು ತಮಾಷೆ ಅಲ್ಲ. ಇದರಿಂದ ನಾವು ಧ್ಯಾನಿಸತಕ್ಕಂಥ ವಿಷಯ ಅತಿ ಗೌಪ್ಯವಾದಂತ ವಿಷಯ. ಟೈಮ್ ಪಾಸ್ ಅಲ್ಲ, ನಾವು ಧ್ಯಾನಿಸಲ್ಲ ದೇವರ ವಾಕ್ಯ. ಎಷ್ಟು ಜನ? ಬೇರೆ ಯಾರಿಗೆ ಗೊತ್ತು? ಚಿಕ್ಕವರಾಗ್ಲಿಕ್ಕೆ ಮಗು ಆಗ್ಲಿಕ್ಕೆ ಸಾಧ್ಯವಾ? ಓ, ಹೆಲೆಂಡಿಸಿಲ್ವಾಗೆ ಇಲ್ಲ, ಮಗು ಆಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಸವ ಹೇಳ್ತಾ ಇದ್ದಾರೆ, ಅದು ಹೇಗೆ ಸಾಧ್ಯ? ಹೇಗೆ ಮಗು ಆಗ್ಲಿಕ್ಕೆ ಸಾಧ್ಯ? ಸಾಧ್ಯ ಆಗ್ಬೋದು ಅಂತ, ಹೇಗೆ ಆಗ್ಲಿಕ್ಕಿಲ್ಲ ಆಗ್ಬೋದು ಅಂತ ಹೇಳ್ತಾ ಇದ್ದಾರ? ತುಂಬಾ ಜನ ಇದ್ದೀರಿ, ಉತ್ತರ ಕೊಡಬೇಕು. ಉತ್ತರನು ಕೊಡ್ಲಿಲ್ಲ ಅಂದ್ರೆ ಅದು ತುಂಬಾ ಮೋಸ. ಯಾಕೆಂದ್ರೆ ನಾವೆಲ್ಲರೂ ಒಂದೇ ಕುಟುಂಬವಾಗಿದ್ದೇವೆ. ವಿ ಆರ್ ಆಲ್ ಒನ್ ಫ್ಯಾಮಿಲಿ. ಮಾತ್ರ ಅಲ್ಲ, ವಿ ಆರ್ ಆಲ್ ಫೇತ್ಫುಲ್ ಪರ್ಸನ್.
we are all children of God. Praise the Lord. Praise the Lord. Praise the Lord. Oh, yarappa idu novazo heltidare yes ante makkalaglikke sadhya ante ha karkondu hogi avana sink maadi svalpa svalpa kulmege takondu hogi benki ge hakbitu avana tattide sink avaru chikkadagabodu anta kaanutade ha praise the Lord. Praise the Lord. Praise the Lord. Praise the Lord. Magu aglikke sadhyana illa ಕಾಲನ ಚಿಕ್ಕನ್ ಮಾಡಕ್ ಸಾಧ್ಯನಾ ಇಲ್ಲ ಕೈನ ಚಿಕ್ಕನ್ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ಕಣ್ಣನ ಸಿಂಕ್ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ಮುಖ ಸಿಂಕ್ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ಮೂಗು ಸಿಂಕ್ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ಕೈ ಬಾಯಿ ಸಿಂಕ್ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ದೇಹ ಸಿಂಕ್ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ತಲೆ ಸಿಂಕ್ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ನಾವು ಮಕ್ಕಳಂತೆ ಆಗ್ಲಿಕ್ಕೆ ಆಗೋದಿಲ್ಲ ಯಶಸ್ವಾಮಿ ಹೇಳ್ತಾ ಇದ್ದಾರೆ ಯಾವನು ಚಿಕ್ಕ ಮಗುವಿನಂತೆ ಯಾವನು ಯಾರು ಆಗಲಿ ಚಿಕ್ಕ ಮಗುವಿನಂತೆ ಆಗದೆ ಹೋದರೆ ಅವನು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ ಇನ್ನು ಹೇಗಪ್ಪ ಚಿಕ್ಕ ಮಗು ಆಗುವುದು ಹೇಗೆ ಚಿಕ್ಕ ಮಗು ಆಗುವುದು ಹೇಗೆ ಒಂದು ಮಂತ್ ಒಂದು ಪಿಕ್ಚರ್ ಒಂದು ಸೀರಿಯಲ್ ಬರ್ತಾ ಇತ್ತು ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಹೇಳ್ತಾ ಇದ್ರೆ ಅಂದ್ರೆ ಒಂದು ಮರುಭೂಮಿಯಲ್ಲಿ ಹೋಗಿ ಬಂಗಾರ ನಿಧಿಯನ್ನು ತೆಗೆಯುವಂಥದ್ದು ಅಲ್ಲಾಕಾ ಕಸುಂ ಅಭೂಕಾ ಉಸುಂ ತಿರಂದು ಬಿಡು ಸೀಸೈ ಎಂಬುದಾಗಿ ಹೇಳ್ತಾ ಇದ್ರು ಅಲ್ಲಾಕಾ ಕಸುಂ ಅಭೂಕಾ ಉಸುಂ ತಿರಂದು ಬಿಡು ಸೀಸೈ ದೇವರ ಹೆಸರಿನಲ್ಲಿ ಸತ್ಯ ಮಾಡ್ತಾ ಇದ್ದೀನಿ ಪ್ರಮಾಣ ಮಾಡ್ತಾ ಇದ್ದೇನೆ ಅಲ್ಲಾಹಾ ಕಸಂ ಅಬುಖಾ ಉಸುಂ ತೆಗೆದು ಬಿಡು ಬಾಗಿಲನ್ನು ತೆಗೆದು ಬಿಡು ಎಂಬುದಾಗಿ ಹಾಗೆ ಹೇಳಿದ್ರೆ ನಾವು ಸಣ್ಣ ಆಗ್ಬಿಡ್ತೀವ ಮಗು ಆಗ್ಬಿಡ್ತೀವ ಪ್ರಿಯರೇ ನಾವು ಒಂದು ಮಗುವಿನ ಸ್ವಭಾವವನ್ನು ನಾವು ನೋಡಿ ಯಾವುದಕ್ಕಾಗಿ ಯೇಸುಸ್ವಾಮಿ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಎಂಬುದಾದರೆ ನಾವು ಪ್ರತಿಯೊಬ್ಬರು ಮಕ್ಕಳಂತೆ ಆಗಬೇಕು ನಮಗೆ ಪ್ರತಿಯೊಬ್ಬರಿಗೂ ಮಕ್ಕಳಂತೆ ಆಗಲು ಸಾಧ್ಯ ಆದರೆ ಮಗುವಾಗಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಂತೆ ಯೇಸುಸ್ವಾಮಿ ಹೇಳ್ತಾ ಇರೋದು ಮಗುವಂತೆ ಮಕ್ಕಳಂತೆ ಆಗಬೇಕು ಎಂಬುದಾಗಿ ಮಗುವಿನಂತೆ ಆಗದಿದ್ದರೆ ಮಗುವಿನಂತೆ ಅಂದ್ರೆ ಚಿಕ್ಕ ಮಗುವಲ್ಲ ಚಿಕ್ಕ ಮಗುವಲ್ಲ ನೋಡಿ ಈ ಮಗುವನ್ನ ನಾವು ನೋಡ್ತೇವೆ ಮಗುವಿಗೆ ನಾವು ಮಗುವನ್ನ ನೋಡ್ತೇವೆ ಮಗುವಿಗೆ ಏನಾದ್ರೂ ಕೆಟ್ಟದ್ದು ಅನ್ನೋದು ಗೊತ್ತಾ ಮಗುವಿಗೆ ಕೆಟ್ಟದ್ದು ಗೊತ್ತುಂಟ ಮಗುವಿಗೆ ವಂಚನೆ ಮಾಡೋದು ಎಂಬುದು ಗೊತ್ತುಂಟ ಸುಳ್ಳು ಹೇಳೋದು ಅಂದ್ರೆ ಮಗುವಿಗೆ ಗೊತ್ತುಂಟ ಸುಳ್ಳು ವಂಚನೆ ಮೋಸ ಕಳ್ಳತನ ಈಗೇನಾದ್ರೂ ಮಗುವಿಗೆ ಗೊತ್ತುಂಟ ಯಾರಾದ್ರೂ ಒಬ್ರಿದ್ರೆ ನಾನು ಒಬ್ಬರ ಮುಖಾಂತರವಾಗಿ ಮಾತಾಡಬಹುದಾಗಿತ್ತು ಆದ್ರೆ ಯಾರು ಇಲ್ಲ ಮಾತನಾಡಲಿಕ್ಕೆ ಸೊ ಅದರಿಂದ ಯಾಕೆಂದ್ರೆ ನೀವು ಬರೆದುಕೊಳ್ಳುವಾಗ ಅದು ನನಗೆ ಕಾಣ್ತದೆ ಅಷ್ಟೇನೆ ಆದ್ರೆ ಎಲ್ರು ಇರೋದಾದ್ರೆ ಎಲ್ರು ಒಂದೊಂದು ಉತ್ತರವನ್ನು ನಾವು ಹೇಳಬಹುದಾಗಿತ್ತು ನೇರವಾಗಿ ಹೀಗೆ ಮಗುವಿಗೆ ವಂಚನೆ ಗೊತ್ತಿಲ್ಲ ಸುಳ್ಳು ಗೊತ್ತಿಲ್ಲ ಮೋಸ ಗೊತ್ತಿಲ್ಲ ಕಳ್ಳತನ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆದ್ರೆ ದೇವರು ಹೇಳ್ತಾ ಇದ್ದಾರೆ ಒಂದು ಮಗುವಿಗೆ ಹೇಗೆ ಮೋಸ ವಂಚನೆ ಕಳ್ಳತನ ಕೆಟ್ಟದು ಕೊಲೆ ಯಾವುದು ಗೊತ್ತಿಲ್ಲವೋ ಹಾಗೆ ನಾವು ಸಹ ಈ ಲೋಕದಲ್ಲಿ ಆ ಎಲ್ಲ ಸ್ವಭಾವಗಳನ್ನು ತೊರೆದು ಜೀವಿಸಬೇಕು ಆ ಎಲ್ಲ ಸ್ವಭಾವಗಳಿಂದ ಮೋಸ ಮಾಡೋದನ್ನ ಬಿಡಬೇಕು ಸುಳ್ಳಿಡೋದನ್ನ ಬಿಡಬೇಕು ಕೆಟ್ಟದನ್ನ ಬಿಟ್ಟು ಬಿಡಬೇಕು ವಂಚನೆ ಮಾಡೋದನ್ನ ಬಿಟ್ಟು ಬಿಡಬೇಕು ಹಾಗೇನಾಯ್ತು ನಂಬರ್ ಒನ್ ಪಾಯಿಂಟ್ ಇದನ್ನ ಬಿಡುವಾಗ ನನಗೆ ಮಗುವಿನ ಸ್ವಭಾವ ನನ್ನದಾಗ್ತದೆ ನನ್ನ ಮಗುವಿನಂತಾಗ್ತೇನೆ ಮಗುವಿನ ಮನಸ್ಸು ನನ್ನದಾಗ್ತದೆ ನೀವು ಮಕ್ಕಳಂತಾಗದೆ ಹೋದರೆ
ಅಂದ್ರೆ ಮಕ್ಕಳ ಸ್ವಭಾವದಂತ ಆಗೋದು ಅಂದ್ರೆ ನಾವು ಬೆಳೆದಿದ್ದೇವೆ ನಿಜ, ಆದರೆ ಬೆಳೆದಿದ್ರು ಸಹ ನಮ್ಮಲ್ಲಿ ಮಗುವಾಗಿದ್ದಂತ ಆ ಪ್ರಾಮಾಣಿಕತೆ, ಮಗುವಾಗಿದ್ದಂತ ಆ ಸ್ವಭಾವ, ಮಗುವಾಗಿದ್ದಾಗ ಇದ್ದಂತ ಗುಣಲಕ್ಷಣಗಳು ನಮ್ಮಲ್ಲಿ ಈಗಲೂ ಸಹ ಮರುಕಳಿಸಬೇಕೆಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಒಂದು ಮಗುವನ್ನ ಯಾವುದೇ ವಿಷಯದಲ್ಲಿ ನೋಡಿದ್ರು ಸಹ ಆ ಮಗು ಯಾವ ಲೋಪದೋಷವನ್ನ ಕಾಣುವುದಿಲ್ಲ ಮಗುವಿನಲ್ಲಿ. ಯಾವುದ್ರ ಬಗ್ಗೆ ಆ ಮಗುವಿಗೆ ಯಾರಿಗೂ ವಂಚನೆ ಮಾಡಿ ಕದ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಅಳ್ತದೆ ಅಷ್ಟೇ, ಬೇಕು ಅಂದ್ರೆ ಅಳ್ತದೆ, ಹೊಟ್ಟೆ ಹಸಿವಾದ್ರೂ ಅಳ್ತದೆ, ಜ್ವರ ಬಂದ್ರೂ ಅಳ್ತದೆ, ಭಯ ಆದ್ರೂ ಅಳ್ತದೆ, ತಂದೆ ಇಲ್ಲಾಂದ್ರೆ ತಾಯಿ ಇಲ್ಲಾಂದ್ರೂ ಅಳ್ತದೆ, ಯಾರು ಇಲ್ಲಾಂದ್ರೂ ಅಳ್ತದೆ, ಏನಾದ್ರೂ ಬೇಕು ಅಂದಾಗ ಅಳ್ತದೆ. ಎಲ್ಲದಕ್ಕೂ ಅಳುವುದೇ ಸ್ವಭಾವ, ಬರೀ ಮಗುವಿಗೆ ಕೇಳೋದೇ ಸ್ವಭಾವ. ಬರೀ ಹೇಳೋದೇ ಸ್ವಭಾವ, ಕೇಳೋದೇ ಸ್ವಭಾವ. ಮಗುವಿನದು ಅಳುವ ಸ್ವಭಾವ, ಕೇಳುವ ಸ್ವಭಾವ. ಯೇಸು ಸ್ವಾಮಿ ಇದನ್ನೇ ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಮಗುವಿನಂತಾಗಬೇಕು, ನನ್ನ ಯಾವಾಗ್ಲೂ ಕರೀತಾ ಇರಬೇಕು, ಯಾವಾಗ್ಲೂ ನನ್ನ ಹತ್ರ ನೀವು ಕೇಳ್ತಾ ಇರಬೇಕು, ಯಾವಾಗ್ಲೂ ನೀವು ನನ್ನ ಕರೀತಾ ಇರಬೇಕು. ಇದೇ ದೇವರು ಮೆಚ್ಚುವಂತ ಮಾತು. ಮಗುವಿನಂತಾಗಬೇಕು ಯಾರ ಮುಂದೆ? ದೇವರ ಮುಂದೆ. ಮಗುವಿನ ದೇವರ ಮುಂದೆ ಮಗುವಿನಂತಾಗಬೇಕು ಅಂದ್ರೆ ನನ್ನಲ್ಲಿ ವಂಚನೆ ಇರಬಾರ್ದು, ನನ್ನಲ್ಲಿ ಕೆಟ್ಟದಿರಬಾರದು, ನಾನು ಸುಳ್ಳಾಡಬಾರದು. ಮಗುವಿನ ಮನಸ್ಸುಳ್ಳವಳಾಗಿರ್ಬೇಕು, ಮಗುವಿನ ಮನಸ್ಸುಳ್ಳವನಾಗಬೇಕು. ನಮ್ಮ ಎಷ್ಟು ಜನರಿಗೆ ಈ ಸ್ವಭಾವಕ್ಕೆ ಬರಲಿಕ್ಕೆ ಸಾಧ್ಯ? ಖಂಡಿತವಾಗಿ ನಮ್ಮೆಲ್ಲರಿಗೂ ಬರಲಿಕ್ಕೆ ಸಾಧ್ಯ. ಈ ಸ್ವಭಾವದಲ್ಲಿ ನಾವೆಲ್ಲರೂ ಬರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. ಆದ್ರೆ ಎಷ್ಟು ಜನ ಪ್ರಯತ್ನಿಸ್ತಾ ಇದ್ದೇವೆ? ಯಾರಿಗೂ ಪ್ರಯತ್ನವಿಲ್ಲ. ಇವತ್ತು ಜಗಳ ಮಾಡಿದ್ರೆ ಈ ಜಗಳನ್ನ ಒಂದು ತಿಂಗಳಾಗಿ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ತೇವೆ. ಈ ಜಗಳನ್ನ ಒಂದು ತಿಂಗಳಾಗಿ ಎಕ್ಸ್ಟೆನ್ಷನ್ ಮಾಡ್ಕೊಂಡು, ನೀನ್ ಅವತ್ತು ಆಗಿಲ್ವಾ ಹೇಳಿದ್ದು, ನೀವಲ್ವ ಅವತ್ತು ಹೇಳಿದ್ದು, ನೀನ್ ಈಗಲ್ವಾ ಹೇಳಿದ್ದು, ಎಕ್ಸ್ಟೆನ್ಷನ್ ನಡೀತಾ ಹೋಗ್ತದೆ. ಚಕಮಕಿ ಚಕಮಕಿ ಯೋಚನೆ ಮಾಡಿ ಪ್ರಿಯರೇ, ಮಗುವಿನಂತಾಗಲಿಕ್ಕೆ ಸಾಧ್ಯವ? ಆದ್ರೆ ಈ ಸ್ವಭಾವಗಳಿಂದ ನಾವು ಹೊರಗೆ ಬರ್ತೇವೆ ಅನ್ನೋದಾದ್ರೆ ಖಂಡಿತವಾಗಿಯೂ ನಾವು ಮೊದಲನೆಯ ಹಂತದಲ್ಲಿ, ದ ಫಸ್ಟ್ ಸ್ಟೆಪ್, ನನ್ನ ಮಗು ಆಗ್ಲಿಕ್ಕೆ ಸಾಧ್ಯ. ಇವತ್ತಿಗೂ ಸಹ 40 ವರ್ಷ, 40, 50, 60, 70 ವರ್ಷ ಆಗಿದ್ರು ಸಹ ಮಗು ಆಗ್ಲಿಕ್ಕೆ ಸಾಧ್ಯ. ಆದರೆ ಪ್ರಯತ್ನ ನಮ್ಮ ಕೈಯಲ್ಲಿದೆ. ತಂದೆ ದೇವರಿಗೆ ನಾವು ಅವರನ್ನ ಕರಿತಾ ಇರ್ಬೇಕು. ನೋಡಿ ಅದಕ್ಕೆ ಜೇಸು ಜೇಸು ಜೇಸು, ಯಸ್ವೆ ಯಸ್ವೆ ಯಸ್ವೆ, ಅಪ್ಪ ತಂದೆಯೇ ಕರಿತಾ ಇರ್ತೇವೆ. ಅರ್ಗಾನ್ ಜೀಸು, ಮಹಿಮಾ ಜೀಸು, ಒಗಳ ಜೀಸು, ಎಸ್ವೇ ಸ್ತೋತ್ರ, ಎಸ್ವೇ ವಂದನೆ, ಎಸ್ವೇ ಆರಾಧನೆ ಕರಿತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಒಂದು ಮಗು ಹೇಗೆ ಮಾ 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 ಹಾಗೆ ಏನಾದ್ರೂ ಅಳ್ತಾ ಇರ್ತದೆ, ಏನ್ ಬೇಕು ಅಂದ್ರೆ ಅಳ್ತಾ ಇರ್ತದೆ. ಸೊ ಆ ಪ್ರೀತಿಯೇ, ಆ ಮಗು ಹೇಗೆ ಒಂದು ದೇವರಲ್ಲಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ ತನ್ನ ತಾಯಿಯಲ್ಲಿ ವ್ಯಕ್ತಪಡಿಸ್ತದೋ ತನ್ನ ಪ್ರೀತಿಯನ್ನ, ಹಾಗೆ ನಮ್ಮ ದೇವರ ಮುಂದೆ ನಾವು ವ್ಯಕ್ತಪಡಿಸಬೇಕು ನಮ್ಮ ಪ್ರೀತಿಯನ್ನ. ಆಗ ದೇವರು ನಮಗೆ ಬೇಕಾಗಿದ್ದ ಕೊಡ್ತಾ. ಹೇಗೆ ಒಂದು ತಾಯಿಗೆ ಗೊತ್ತಾ ಮಗುಗೆ ಹೊಟ್ಟೆ ನೋವು ಆಗ್ತದ, ಹಸಿವಾಗ್ತದ, ಏನಾಗ್ತದೆ ಗೊತ್ತಾ? ಆದ್ರೂ ಮಗು ಎಷ್ಟು ಕರಿತಾ ಇರ್ತದೆ, ಕೂಗ್ತಾ ಇರ್ತದೆ. ಇದಕ್ಕೆ ಯೇಸು ಸ್ವಾಮಿ ಹೇಳುವಂಥದ್ದು, ನೀನು ಪ್ರಾರ್ಥನೆ ಮಾಡುವುದಕ್ಕೆ ಮುಂಚಿತವಾಗಿ ನಿನ್ನ ಅಂತರಾಳದಲ್ಲಿರುವುದನ್ನ ನಾನು ಅರಿತಿದ್ದೇನೆ. ಐ ನೋ ಎವ್ರಿಥಿಂಗ್. ನೀನು ಪ್ರಾರ್ಥಿಸಿ ಒಂದು ಮಗು ಕೂಗುವಾಗಲೇ ತಾಯಿಗೆ ಹೇಗೆ ಗೊತ್ತಿದೆಯೋ ಏನು ಬೇಕು ಅಂತ ಗೊತ್ತಾಗ್ತದೋ, ಹಾಗೆ ದೇವರಿಗೆ ನಾನು ಪ್ರಾರ್ಥಿಸೋದಕ್ಕೆ ಮುಂಚಿತವಾಗಿ ನನಗೆ ಏನು ಬೇಕು ಅಂತ ಗೊತ್ತು. ಇಸ್ ನೋ ಎವ್ರಿಥಿಂಗ್. ಆದ್ರೆ ನನ್ನ ನಿನ್ನ ಕರ್ತವ್ಯ ಏನು? ಯುಡ್ ಪ್ರೈಸ್ ಕರಿತಾ ಇರು, ನಿನ್ನ ದೇವರನ್ನ ಹೆಸರಿಡಿದು ಕರಿತಾ ಇರು, ನಿನ್ನ ದೇವರನ್ನ ಹೆಸರಿಡಿದು ಸ್ತುತಿಸ್ತಾ ಇರು, ನಿನ್ನ ದೇವರನ್ನ ಹೆಸರಿಡಿದು ನೀನು ಕರಿತಾ ಇರು. ಪ್ರಿಸ್ಲೋ ಪ್ರಿಸ್ಲೋ ಪ್ರಿಸ್ಲೋ, ಈ ಸತ್ಯವನ್ನು ಕಂಡುಕೊಳ್ಳಬೇಕು. ಇದು ಮೊದಲನೇ ಸ್ಟೆಪ್. ಎರಡನೇದಾಗಿ ನಾವು ನೋಡ್ತೇವೆ ಅಂದ್ರೆ, ಮಗುವಿಗೆ ಕಳ್ಳ ಯಾರು ಅಂತ ಗೊತ್ತಾ? ಮಲಿಕುಟ್ಟಿನ ಮಗುವಿಗೆ ಕಳ್ಳ ಯಾರು ಅಂತ ಗೊತ್ತುಂಟ? ಗೊತ್ತಿಲ್ವಾ? ಓಕೆ,
ನೋಸಮ್ಮ ಮಗುವಿಗೆ ಕೊಲೆಗಾರ ಯಾರು ಅಂತ ಗೊತ್ತಾ? ಗ್ರಟ್ಟ ಮಗುವಿಗೆ ವ್ಯಭಿಚಾರಿ ಯಾರು ಅಂತ ಗೊತ್ತಾ? ಸುನಿಡಿ ಸಿಲ್ವಾ ಮಗುವಿಗೆ ಕ್ರೂರಿ ಯಾರು ಅಂತ ಏನಾದ್ರು ಗೊತ್ತುಂಟಾ? ಬ್ರದರ್ ರಿಚರ್ಡ್ ಮಗುವಿಗೆ ಮೋಸ ಮಾಡೋದು ಅಂತ ಮೋಸ ಮಾಡೋರು ಅಂತ ಏನಾದ್ರು ಗೊತ್ತುಂಟಾ? ಫ್ರಿಜ್ಲ ಮಗುವಿಗೆ ಗೊತ್ತಿಲ್ಲ, ಕಳ್ಳ ಅಂತ ಗೊತ್ತಿಲ್ಲ, ಕೊಲೆಗಾರ ಅಂತ ಗೊತ್ತಿಲ್ಲ, ವ್ಯಭಿಚಾರಿ ಅಂತ ಗೊತ್ತಿಲ್ಲ, ಕ್ರೂರಿ ಅಂತ ಗೊತ್ತಿಲ್ಲ, ಕೆಟ್ಟವನಂತ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ ಮಗುವಿಗೆ. ಯಾರು ಕರೆದ್ರು ಹೋಗ್ತದೆ, ಕಳ್ಳ ಕರೆದ್ರು ಹೋಗ್ತದೆ, ವ್ಯಭಿಚಾರಿ ಕರೆದ್ರು ಹೋಗ್ತದೆ, ಎಂತ ಕೊಲೆಗಾರ ಕರೆದ್ರು ಹೋಗ್ತದೆ, ಕ್ರೂರಿ ಎಂತ ಕೆಟ್ಟತನ ಟೆರರಿಸ್ಟ್ ಆದ್ರೂ ಸಹ ಹೋಗ್ತದೆ, ಯಾರು ಕರೆದ್ರು ಮಗು ಹೋಗ್ತದೆ. ಯಾರು ಕರೆದ್ರೆ ಮಗು ಹೋಗ್ತದೆ? ಇಂಥವ್ರತ್ರ ಹೋಗೋದಿಲ್ಲ ಅಂತ ಹೇಳೋದಿಲ್ಲ. ಇದು ಮಗುವಿನ ಸ್ವಭಾವ, ಇದು ಮಗುವಿನಲ್ಲಿರುವಂತ ಒಂದು ಮುಗ್ಧ ಸ್ವಭಾವ. ಈ ಮಕ್ಕಳ ಮುಗ್ಧ ಸ್ವಭಾವ ನಮಗೆ ಗೋಚರವಾಗಬೇಕು. ಮಗುವಿಗೆ ಯಾವ ತಾರತಮ್ಯ ಬರುವುದೇ ಇಲ್ಲ. ಆದ್ರೆ ಮನುಷ್ಯ ನಾವೇನ್ ಮಾಡ್ತಾ ಇದ್ದೇವೆ? ಏ ಅವನ್ ಕೊಲೆಗಾರಪ್ಪ, ಏ ಅವನ್ ಕೊಲೆ ಮಾಡಿದ್ದಾನೆ, ಏ ನಾವು ವ್ಯಭಿಚಾರಿ, ಅವನ್ ಕ್ರೂರಿ, ಅವನ್ ಕೆಟ್ಟವನು, ಅವನ್ ಕಳ್ಳ, ಅವನ್ ಕೊಲೆಗಾರ, ಅವನ್ ಮೋಸಗಾರ, ಬ್ಲೇಮ್ ಮಾಡ್ತೇವೆ, ಹಿಡಿದು ಕೊಡ್ತೇವೆ, ತೀರ್ಪು ಕೊಡ್ತೇವೆ, ಹೀನೈಸ್ತೇವೆ. ಆದರೆ ಮಗು ಎಲ್ಲರ ಹತ್ರ ಹೋಗ್ತದೆ, ಆದರೆ ನಾವು ಎಲ್ಲರನ್ನ ದೂರ ಮಾಡ್ತೇವೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ಯಾವನೊಬ್ಬನು ಒಂದು ಮಗುವಿನಂತೆ ಆಗದೆ ಹೋದರೆ ಅವನು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ನಾ ಹೀಗೆಲ್ಲ ಮಾಡೋದು? ಮಗು ಯಾರನ್ನು ನೋಡಿದ್ರೆ ಯಾರು ಕರೆದ್ರೂ ಹೋಗ್ತದೆ. ನಾನು ಏನ್ ಮಾಡ್ತಾ ಇದ್ದೇನೆ? ವ್ಯಭಿಚಾರಿ ಜೊತೆ ಹೋಗ್ತಾ ಇದ್ದೀವ? ಒಬ್ಬ ಕೊಲೆಗಾರನ ಜೊತೆ ಹೋಗ್ತಾ ಇದ್ದೀವ? ಒಬ್ಬ ಕ್ರೂರಿ ಜೊತೆ ಹೋಗ್ತಾ ಇದ್ದೀವ? ಒಬ್ಬ ಕೆಟ್ಟವನ ಜೊತೆ ಹೋಗ್ತಾ ಇದ್ದೇವ? ಒಬ್ಬ ಕಳ್ಳನ ಜೊತೆ ಹೋಗ್ತಾ ಇದ್ದೀವ? ಎಲ್ಲರಿಗೂ ರಿಸ್ಟ್ರಿಕ್ಷನ್ ಆಗ್ತಾ ಇದ್ದೀವಿ. ಆಕೆ ಅವನ್ ಹೋಗ್ಬೇಡ, ಅವನ್ ಕೆಟ್ಟವನು, ನಾವು ಮಾತ್ರ ಇಲ್ಲ, ಯಾರೇ ಅವನ ಜೊತೆ ಸಹವಾಸ ಮಾಡಿದ್ರು, ಫ್ರೆಂಡ್ಶಿಪ್ ಮಾಡಿದ್ರು, ಹೋಗ್ಬೇಡ ಹೋಗ್ಬೇಡ ಹೋಗ್ಬೇಡ, ಕೆಟ್ಟವನು ಕೆಟ್ಟವಳು ಎಂಬುದಾಗಿ ಹೇಳ್ತಾ ಇದ್ದೇವೆ. ಸೊ ಹೇಗೆ ದೇವರ ಸಾಮ್ರಾಜ್ಯನ ಸೇರ್ಲಿಕ್ಕೆ ಸಾಧ್ಯ? ಸಾಧ್ಯವಿಲ್ಲ. ಇದೇ ಸ್ವಾಮಿ ಹೇಳ್ತಾರೆ ಅಂತ ಮಾತು. ಇದು ಪವಿತ್ರಾತ್ಮಗೆ ಸುಂದರವಾಗಿ ನಮ್ಮೊಡನೆ ಮಾತನಾಡ್ತಾರೆ. ಆದರೆ ದೇವರ ವಾಕ್ಯದ ನಿಮಿತ್ತವಾಗಿ ನಾವು ಇಂಥ ವ್ಯಕ್ತಿಗಳಲ್ಲಿ ಹೋಗಬೇಕು. ಅವ ಕಳ್ಳನಾಗಿದ್ರು ಸಹ ಅವನ ಹತ್ರ ಹೋಗ್ಬೇಕು. ಯಾಕೆ ಹೋಗಬೇಕು ಅನ್ನೋದಾದ್ರೆ, ನನ್ನ ನಿಮಿತ್ತವಾಗಿ, ನನ್ನ ಅರಿವಿನ ನಿಮಿತ್ತವಾಗಿ, ನನ್ನ ವಿಶ್ವಾಸದ ನಿಮಿತ್ತವಾಗಿ ನಾನು ಅವನನ್ನ ಪರಿವರ್ತಿಸಲಿಕ್ಕೆ ಹೋಗಬೇಕು. ದೇವರು ಅದಕ್ಕಾಗಿ ಈ ಲೋಕಕ್ಕೆ ನಮ್ಮನ್ನು ಕಳಿಸಿದ್ದು, ಶುಭ ಸಂದೇಶವನ್ನು ಯೇಸು ಸ್ವಾಮಿ ಮುಖಾಂತರವಾಗಿ ಸಾರಿದ್ದು. ನಾನು ಆ ಕಳ್ಳನನ್ನು ಹುಡುಕಿ ಹೋಗಬೇಕು. ಯಾಕೆ? ಅವನನ್ನು ಪರಿವರ್ತಿಸುವುದಕ್ಕೆ. ಆಗ ಒಂದು ಕಳ್ಳನ ಮುಂದೆ ನೀನು ಹೋಗುತ್ತೀಯ, ನಾನು ಹೋಗುತ್ತೀಯ ಅನ್ನೋದನ್ನು ನಾನು ಒಂದು ದೇವರ ಸ್ವಭಾವದಲ್ಲಿ, ನಾನು ಒಂದು ಮಗುವಿನ ಮನಸ್ಸುಳುವನಾಗ್ತೇನೆ. ಅವನನ್ನು ಕೆಟ್ಟದನ್ನು ನೋಡ್ತಾ ಇಲ್ಲ, ಅದಕ್ಕೆ ನಾನು ಹೋಗ್ತೇನೆ. ಒಂದು ವ್ಯಭಿಚಾರಿ ಆಗಿದ್ರೆ ಅವನು ವ್ಯಭಿಚಾರ, ನಾನು ಹೋಗ್ಬೇಕು. ಗಂಡು ಹುಡುಗ ಹೆಣ್ಣು ಹುಡುಗಿ ಯಾರೇ ಆಗ್ಬಹುದು, ಹೋಗ್ಬೇಕು. ಒಬ್ಬ ಕೊಲೆಗಾರ ಆದ್ರೆ ನಾನು ಅವನತ್ರ ಹೋಗ್ಬೇಕು. ಕ್ರೂರಿ ಆದ್ರೆ ನಾನು ಅವನು ಹೋಗ್ಬೇಕು. ಕೆಟ್ಟವನು ಅಂದ್ರೂ ಸಹ ನಾನು ಹೋಗ್ಬೇಕು. ಅವಾಗಲೇ ನನಗೆ ಶುದ್ಧ ಮನಸ್ಸಿದೆ ಎಂಬುದಾಗಿ ಅರ್ಥ. ಅವಾಗಲೇ ನನ್ನೊಳಗೆ ಶುದ್ಧ ಮನಸ್ಸಿದೆ ಎಂಬುದಾಗಿ ಅರ್ಥ. ಮಗುವಿನ ಸ್ವಭಾವ ನನಗಿದೆ ಎಂಬುದಾಗಿ ಅರ್ಥ. ಸ್ವರ್ಗ ಸಾಮ್ರಾಜ್ಯಕ್ಕೆ ನಾನು ಬಾಧ್ಯಸ್ಥಳು, ಬಾಧ್ಯಸ್ಥನಿ ಎಂಬುದಾಗಿ ಅರ್ಥ. ನಾನು ಯಾರ ಬಳಿನೂ ಹೋಗುದಿಲ್ಲ. ಅವರ ಅಂತವರು ಇಂಥವ್ರು ಅಂತ ಹೇಳಿದ್ರೆ ಮಗುವಿನಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾಡುವ ಪ್ರಾರ್ಥನೆ ಎಲ್ಲ ವ್ಯರ್ಥ. ಇವತ್ತು ನಿಮಗೆ 40-50-60 ವರ್ಷ ಪ್ರಾಯ ಆಗಿರ್ಬೋದು, 70 ವರ್ಷ ಪ್ರಾಯ ಆಗಿರ್ಬೋದು. ಈ ಸ್ವಭಾವ ನಮ್ಮಲ್ಲಿ ಇಲ್ಲ ಅಂದ್ರೆ ಇಷ್ಟು ವರ್ಷಗಳ ಕಾಲ ನಾವು ಮಾಡಿದ ಪ್ರಾರ್ಥನೆ ಏನು ಪ್ರಯೋಜನವಿಲ್ಲ. ನೋ ಯೂಸ್. ದೇವರ ಸಾಮ್ರಾಜ್ಯ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ.
ನೀನು ಎಷ್ಟು ಧ್ಯಾನ ಮಂದಿರಗಳಿಗೆ ಹೋಗಿ ಎಷ್ಟು ಉಪವಾಸ ಮಾಡಿ ಎಷ್ಟು ದಿನ ಪ್ರಾರ್ಥನೆ ಮಾಡಿದ್ರು ನಾನು ಪ್ರಾರ್ಥನೆ ಮಾಡಿದ್ರು ನಾನು ಸ್ವರ್ಗ ಸಾಮ್ರಾಜ್ಯನೆ ಸೇರಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಈ ಮಗುವಿನ ಮನಸ್ಸು ನನಗಿಲ್ಲ ಸೆಕೆಂಡ್ ಸ್ಟೇಜ್ ಮೊದಲನೇ ಅಂತ ಎರಡನೇ ಅಂತ ಮಗ ನೋಡಿ ಎಲ್ಲರನ್ನ ಪ್ರೀತಿಸುತ್ತದೆ ಎಲ್ಲರನ್ನ ಪ್ರೀತಿಸುತ್ತದೆ ಯಾವ ತಾರತಮ್ಯ ನೋಡೋದಿಲ್ಲ ಆದರೆ ನಾವು ಯಾಕೆ ತಾರತಮ್ಯ ನೋಡ್ತಾ ಇದೀವಿ ಮಗುವಿಗೆ ಶುಭ ಸಂದೇಶ ಗೊತ್ತಿಲ್ಲ ಮಗುವಿಗೆ ಪಠನ ಗೊತ್ತಿಲ್ಲ ದೇವರಿಗೆ ದೇವನ ಸ್ತುತಿಸಬೇಕು ಅಂತ ಗೊತ್ತಿಲ್ಲ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ ಆದರೆ ನಮಗೆಲ್ಲವೂ ಗೊತ್ತುಂಟು ದೇವರಿಗೆ ಗೊತ್ತುಂಟು ದೇವರ ವಾಕ್ಯ ಗೊತ್ತುಂಟು ಶುಭ ಸಂದೇಶ ಗೊತ್ತುಂಟು ಸತ್ಯ ಗೊತ್ತುಂಟು ಒಳ್ಳೆದು ಗೊತ್ತುಂಟು ಕೆಟ್ಟದು ಗೊತ್ತುಂಟು ಆದರೆ ನಾವು ಬದಲಾವಣೆ ಆಗ್ತಾ ಇಲ್ಲ ಅದರೊಂದು ಮಗು ಬದಲಾವಣೆ ಆಗ್ತದೆ ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀನು ಒಂದು ಮಗುವಿನಂತ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯ ಸೇರಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಯಾವುದು ಸ್ವರ್ಗ ಸ್ವಾಮಿ ಯೇಸು ಸ್ವಾಮಿಯೇ ಸ್ವರ್ಗ ಸಾಮ್ರಾಜ್ಯ ನಾವು ದೊಡ್ಡದಾಗಿ ದೊಡ್ಡ ಸ್ವರ್ಗ ಆಕಾಶದಲ್ಲಿ ಸ್ವರ್ಗ ಇದನ್ನ ಯೋಚನೆ ಮಾಡಬೇಕಾಗಿಲ್ಲ ಯಾವುದು ಸ್ವರ್ಗ ಸಾಮ್ರಾಜ್ಯ ಯೇಸುವೇ ಸ್ವರ್ಗ ರಾಜ್ಯ ಯೇಸು ಸ್ವಾಮಿಯೇ ಸ್ವರ್ಗ ರಾಜ್ಯ ಆ ಯೇಸು ಸ್ವಾಮಿಯೊಡನೆ ಸೇರುವಂತದ್ದೇ ಪುನರುತ್ಥಾನ ಯೇಸು ಸ್ವಾಮಿಯಲ್ಲಿ ವಿಲೀನವಾಗುವಂತದ್ದೇ ಸ್ವರ್ಗ ರಾಜ್ಯ ಬೇರೆ ಯಾವುದೂ ಅಲ್ಲ ಈಗ ಸ್ವರ್ಗ ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ನಾವು ಸಿದ್ಧರಾಗಬೇಕು ಅಂದ್ರೆ ನಾನು ಪ್ರೀತಿಸಬೇಕು ಮಗು ಹೇಗೆ ಎಲ್ಲರನ್ನ ಪ್ರೀತಿಸ್ತದೋ ಹಾಗೆ ನಾನು ಪ್ರೀತಿಸಬೇಕು ಎಷ್ಟು ಜನ ಸಿದ್ಧರಾಗಿದ್ದೇವೆ ಎಷ್ಟು ಕಾಲದಿಂದ ಧ್ಯಾನವನ್ನ ಕೇಳ್ತಾ ಇದ್ದೇವೆ ಎಷ್ಟು ವರ್ಷ ಹುಟ್ಟಿದಾಗಿಂದ ಬುದ್ಧಿ ಬಂದಾಗಿಂದ ನಾವು ಧ್ಯಾನಗಳನ್ನ ಕೇಳ್ತಾ ಇದ್ದೇವೆ ಇವತ್ತಿಗೂ ನಾವು ಯಾವತ್ತಾದರೂ ನನ್ನ ಮಗುವಿನಂತ ಆಗಬೇಕು ಎಂಬುದಾಗಿ ಎಷ್ಟು ಜನ ಪ್ರಯತ್ನ ಪಟ್ಟಿದ್ದೇವೆ ಚಿಂತಿಸಲಿಲ್ಲ ಅಂತ ಕಾಣ್ತದೆ ನಾನೊಂದು ಮಗು ಆಗಬೇಕು ಸ್ವರ್ಗ ಸಾಮ್ರಾಜ್ಯಕ್ಕೆ ಹತ್ತಿರವಾಗಬೇಕು ಎಷ್ಟು ಜನ ಇಲ್ಲಿನವರು ಯಾರಾದ್ರೂ ನಾನು ಮಗುವಂತ ಆಗಬೇಕು ಎಂಬುದಾಗಿ ಯಾರಾದರೂ ಯೋಚಿಸಿದ್ದೀರಾ ಇಲ್ಲಪ್ಪ ನಾನೊಂದು ಮಗುವಾಗಿ ಆಗಬೇಕು ಈಗಲ್ಲ ಈ ಸೆಷನ್ಗೆ ಮುಂಚಿತವಾಗಿ ಸುಳ್ಳು ಹೇಳಬಾರ್ದು ನಾವು ದೇವರ ವಾಕ್ಯದ ಮುಂದೆ ಇದ್ದೀವಿ ಸುಳ್ಳು ಹೇಳಬಾರ್ದು ಅನಿತಾ ನೋಬೋ ಕಾಯ್ತಾ ಇದೆ ನಿಮ್ಮನ್ನ ಕಾಣ್ಲಿಲ್ವಲ್ಲ ಅಂತ ಯೋಚಿಸ್ತಾ ಇದೆ ಯಾವ ಪ್ರಶ್ನೆಗೂ ಸಿಕ್ಕಲಿಲ್ಲ ನೀವು ಹೇಳಿಯಲ್ಲ ಯಾವತ್ತಾದ್ರೂ ನೀವು ಮಗುವಾಗಿ ಆಗ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೀರಾ ಹಲ್ಲೆಲೂಯಾ ಪ್ರಿಯರೇ ಪ್ರೀತಿಸುವವನು ಮಗು ಅಂತ ಆಗ್ಲಿಕ್ಕೆ ಸಾಧ್ಯ ಹೂ ಲವ್ಸ್ ಎವರಿಯನ್ ಯಾರು ಎಲ್ಲರನ್ನ ಪ್ರೀತಿಸುತ್ತಾನೋ ಅವನು ಮಗುವಿನಂತ ಆಗ್ಲಿಕ್ಕೆ ಸಾಧ್ಯ ಅಂದರೆ ಆ ಪ್ರೀತಿಯಲ್ಲಿ ನಿಷ್ಕಳಂಕತೆ ಇರಬೇಕು ಆ ಪ್ರೀತಿಯಲ್ಲಿ ಪರಿಶುದ್ಧತೆ ಇರಬೇಕು ಆ ಪ್ರೀತಿಯಲ್ಲಿ ಸಾಮರಸ್ಯ ಇರಬೇಕು ಆ ಪ್ರೀತಿಯಲ್ಲಿ ದೈವತ್ವ ಇರಬೇಕು ಮಗುವನ್ನ ನೋಡ್ತೇವೆ ಮಗುಗೆ ಕಪ್ಪು ಇವ್ರ ಬಿಳುಪು ಇವ್ರ ಕೆಂಪು ಸೌಂದರ್ಯವಾಗಿಲ್ಲ ಏನಾದರೂ ಗೊತ್ತುಂಟ ಗೊತ್ತಿಲ್ಲ ನಾನು ಹೇಗಿದ್ದೇನೆ ತುಂಬಾ ಫೇರ್ ಆಗಿದ್ದೇನಲ್ಲ ನಾನು ಚೆನ್ನಾಗಿದ್ದೀನ ನಿಮ್ಗೆ ಡೌಟ್ ಅಂದ್ರೆ ಚಿಂತೆ ಮಾಡಬೇಡಿ ನೋಡಿ ಇಲ್ಲಿ ಪಕ್ಕದಲ್ಲಿ ನೋಡ್ಕೊಳ್ಳಿ ಹೀಗಿದ್ದೀನ ಯಾವ್ದು ತುಂಬಾ ಬ್ಯೂಟಿ ಆಗಿದೆ ಇದು ನಾನು ನನಗೂ ನಿಮಗೂ ನನಗೂ ಎಷ್ಟು ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ ಆದರೆ ನಾನು ನೋಡ್ತೀನಿ ನನ್ನ ಜೀವನದಲ್ಲಿ ನೋಡ್ತೀನಿ ಈಗಲೂ ಸಹ ನನ್ನ ಮುಂದೆ ಒಂದು ಮೂರು ಜನ ಮಕ್ಕಳಿದ್ರು ಎಂಥ ಪ್ರೀತಿ ನನ್ನ ಮೇಲೆ ಎಷ್ಟು ಪ್ರೀತಿ ಆ ಮಕ್ಕಳು ನನ್ನ ಮೇಲೆ ಪ್ರೀತಿ ತೋರಿಸೋದು ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷ ಮಕ್ಕಳು ಎಂಥ ಪ್ರೀತಿ ನಾನಿದ್ದೀನಿ ಒಳ್ಳೆ ಕಪ್ಪಾಗಿ ಇದ್ದೀನಿ ನಾನು ನೀವೆಲ್ಲ ನನ್ನ ರೆಫ್ಯೂಸ್ ಮಾಡ್ತೀರಿ ಅಯ್ಯೋ ಕರಿಯ ಅಂತ ಅಯ್ಯೋ ಕಪ್ಪಿನವನು ಅಂತೇಳಿ ಆದರೆ ಈ ಪುಟ್ಟ ಮಕ್ಕಳು ನನ್ನ ನೋಡಿದ್ರೆ ಓಡಿ ಬರ್ತಾರೆ ಅಪ್ಪಿ ಮೇಲೆ ಬಿದ್ದು ಉರುಳಾಡ್ತಾರೆ
ಮೂಗು ಕಚ್ಚುತ್ತಾರೆ, ಕಣ್ಣು ಕಚ್ಚುತ್ತಾರೆ, ಎಲ್ಲ ಕಚ್ಚುತ್ತಾರೆ, ಎಳಿತಾರೆ, ತಲೆಯಲ್ಲಿ ಕೈ ಹಾಕ್ತಾರೆ, ಸರ್ಕಸ್ ಮಾಡ್ತಾರೆ, ನನ್ನ ಜೊತೆ ಕುಸ್ತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರಿರೋದು ಹೇಗಿದ್ದಾರೆ ಅಂದ್ರೆ ಬೊಂಬೆ ಗೊಂಬೆ ತರ ಇದ್ದಾರೆ. ಆ ಗೊಂಬೆ ಮುಂದೆ ಈ ಕಪ್ಪು ಸೌಂದರ್ಯವಾಗಿ ಕಾಣ್ತದೆ. ಮಗುಗೆ ಕಪ್ಪು ಗೊತ್ತಿಲ್ಲ, ಕೆಂಪು ಗೊತ್ತಿಲ್ಲ, ಸೌಂದರ್ಯ ಬೇಕಾಗಿಲ್ಲ, ಫೇಷಿಯಲ್ ಬೇಕಾಗಿಲ್ಲ, ಲಿಪ್ಸ್ಟಿಕ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಮಗುಗೆ ಬೇಕಾಗಿರೋದು ಪ್ರೀತಿ ಮಾತ್ರ. ಒಂದು ಮಗುವಿಗೆ ಬೇಕಾಗಿರೋದು ಪ್ರೀತಿ ಮಾತ್ರ, ಮುದ್ದು ಮಾತ್ರ. ಯಾವಾಗ ಮಗುವಿಗೆ ನಾವು ಹೆಚ್ಚು ಮುದ್ದು ಮಾಡ್ತೀವೋ, ಯಾವಾಗ ಪ್ರೀತಿಯನ್ನು ಕೊಡ್ತದೋ, ಮಗು ಆ ಪ್ರೀತಿಯನ್ನು ಮಾತ್ರ ಹಿಂಬಾಲಿಸ್ತದೆ. ಆ ಮಗುವಿಗೆ ಬೇಕಾಗಿರೋದು ಪ್ರೀತಿ. ಆ ಮಗುವಿನ ಕಣ್ಣಲ್ಲಿ ಯಾವ ಬಣ್ಣಗಳು ಕಾಣುವುದಿಲ್ಲ, ಯಾವ ಚರ್ಮಗಳು ಕಾಣುವುದಿಲ್ಲ. ಆ ಮಗು ಸೆಳೆಯುವಂಥದ್ದು ಪ್ರೀತಿಗೆ ಮಾತ್ರ ಗುಲಾಮವಾಗ್ತದೆ. ಆ ಮಗು ಆ ಪ್ರೀತಿಯಲ್ಲಿ ಮಾತ್ರ ಮುಳುಗಿ ಹೋಗ್ತದೆ. ಆ ಮಗು ಆ ಪ್ರೀತಿಗಾಗಿ ಮಾತ್ರ ಹಿಂಬಾಲಿಸ್ತದೆ. ಇದೇ ಯೇಸುಸ್ವಾಮಿ ಸ್ವಭಾವ. ಯೇಸುಸ್ವಾಮಿ ಬರೀ ಪ್ರೀತಿಯನ್ನು ಮಾತ್ರ ನೋಡ್ತಾರೆ, ಬೇರೆ ಏನನ್ನು ನೋಡುವುದಿಲ್ಲ. ದೇವರ ಪ್ರೀತಿಯನ್ನು ಮಾತ್ರ ನೋಡುತ್ತಾರೆ, ಬೇರೆ ಏನನ್ನು ನೋಡುವುದಿಲ್ಲ. ಪ್ರೀತಿಸಿದ್ರೆ ಸಾಕು, ಪ್ರೀತಿಸ್ಬೇಕಷ್ಟೇ. ನೀನು ಕಪ್ಪಾಗಿರು, ಕೆಂಪಾಗಿರು, ಅರ್ಶನ ಆಗಿರು, ಯಾವ ಕಲರ್ ಅಲ್ಲಿರು, ಯಾವ ಮೇಕಪ್ ಅಲ್ಲಿರು, ಏನೇ ಇರು, ಪ್ರೀತಿ ಇರಬೇಕು ದೇವರಿಗೆ. ದೇವರು ಅದೇ ಪ್ರೀತಿ ಉಳ್ಳವರು, ಅದಕ್ಕಾಗಿ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಯಾವ ಕೊರತೆ ಇಲ್ಲ. ಹಾಗೆ ಒಂದು ಮಗುವನ್ನು ನಾವು ನೋಡಬೇಕಾದ್ರೆ ಆ ಮಗು ಕಪ್ಪನ್ನು ನೋಡುವುದಿಲ್ಲ, ಬಿಳುಪನ್ನು ನೋಡುವುದಿಲ್ಲ, ಸೌಂದರ್ಯವನ್ನು ನೋಡುವುದಿಲ್ಲ, ಏನು ನೋಡುವುದಿಲ್ಲ. ಇನ್ನೊಂದು ಚಿಕ್ಕ ಉದಾಹರಣೆಯಾಗಿ ನಾನು ಹೇಳಬೇಕಾದ್ರೆ, ಒಂದು ತಾಯಿ ಕುಷ್ಠರೋಗಿಯಾಗಿದ್ರು ಸಹ, ಒಂದು ತಾಯಿಯ ಮುಖ ಬೆಂದು ಹೋಗಿದ್ರು ಸಹ, ಒಂದು ತಾಯಿ ಎಂತ ಸೌಂದರ್ಯವಿಲ್ಲದೆ ಇದ್ದರೂ ಸಹ, ಒಂದು ಮಗು ಎತ್ತಂತ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗು ತನ್ನ ತಾಯಿಯನ್ನ ಎಷ್ಟರ ಮಟ್ಟಿಗೆ ಮುದ್ದಾಡ್ತದೆ. ತನ್ನ ತಾಯಿ ಮುಖ ಎಲ್ಲ ಸುಟ್ಟು ಆಸಿಡ್ ಹಾಕಿ ಬೆಂದು ಹೋಗಿದ್ರು ಸಹ, ತಂದೆ ಮುಖ ಎಲ್ಲ ಸುಟ್ಟು ಬೆಂದು ಹೋಗಿದ್ರು ಸಹ, ಆ ಮಗು ಪಕ್ಕದಲ್ಲಿ ತನ್ನ ತಂದೆಗಿಂತ ತಾಯಿಗಿಂತ ಸೌಂದರ್ಯವುಳ್ಳವನಾಗಿ ಇದ್ರು ಸಹ, ಆ ಮಗು ಅವರ ಬಳಿ ಹೋಗುವುದಿಲ್ಲ. ಈ ಸುಟ್ಟು ಹೋದ ಮುಖ, ಬೆಂದು ಹೋದ ಮುಖವಾಗಿರುವಂತ ತಂದೆ ತಾಯಿ ಬಳಿಯೇ ಹೋಗ್ತಾರೆ. ಅವರಿಲ್ಲಾಂದ್ರೂ ಊಟ ಮಾಡುದಿಲ್ಲ, ಕೂಗ್ತಾರೆ, ದೂರ ಹೋದ್ರೆ ಕೂಗ್ತಾರೆ, ಅಳ್ತಾರೆ. ಮಗುವಿಗೆ ಬೇಕು ಪ್ರೀತಿ. ಸುಟ್ಟ ಚರ್ಮವಲ್ಲ, ಕಾಸ್ಮೆಟಿಕ್ಸ್ ಅಲ್ಲ, ಬೆಂದು ಹೋದ ಮುಖವಲ್ಲ, ಕಪ್ಪು ಮುಖವಲ್ಲ. ಈಗ ಎಂತಹ ಮುಖ, ಕುರುಡಿಯಾಗಿದ್ರೂ ಸಹ ಮಗು ಪ್ರೀತಿಸುತ್ತದೆ. ಅದಕ್ಕೆ ಯಾವ ವರ್ಣಭೇದವಿಲ್ಲ. ಹಾಗೆ ಇವರು ಹಿಂದಿ, ಇವನು ಕೊಂಕಣಿ, ಇವನು ಕನ್ನಡ, ಇವನು ತಮಿಳು, ಇವನು ಮಲಯಾಳಂ, ಇವನು ಗುಜರಾತಿ, ಇವನು ಇಂಗ್ಲಿಷು, ಯಾವುದೂ ಇಲ್ಲ ಮಗುವಿಗೆ. ಯಾವುದು ಮಗುವಿಗೆ ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿರೋದು ಪ್ರೀತಿ ಮಾತ್ರವೇ, ಪ್ರೀತಿ ಮಾತ್ರವೇ. ಯಾವ ಭಾಷೆಯಲ್ಲಾದ್ರೂ ನೀನು ಮಾತಾಡ್ಕೊಂಡೋಗ ತೊಂದರೆ ಇಲ್ಲ, ಆದ್ರೆ ಅದ್ರ ಮುಂದೆ ಪ್ರೀತಿ ತೋರಿಸ್ಬೇಕಷ್ಟೇನೆ. ಆ ಪ್ರೀತಿಗೆ ಮಗು ಬೆರೆತು ಹೋಗ್ತದೆ, ಭಾಷೆಗೂ ಬೆರೆತು ಹೋಗುದಿಲ್ಲ, ಸೌಂದರ್ಯಕ್ಕೂ ಬೆರೆತು ಹೋಗುದಿಲ್ಲ. ಇದಕ್ಕೆ ಯೇಸುಸ್ವಾಮಿ ಹೇಳಿದ್ರು, ನೀವು ಮಕ್ಕಳಂತಾಗದೆ ಹೋದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ. ಯೇಸುವೇ ಸ್ವರ್ಗರಾಜ್ಯ, ತನ್ನಲ್ಲಿ ಸೇರಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಕ್ಕಳಂತಾಗಬೇಕು. ಯೇಸುವಿಗೆ ಕುರುಪಿ ಆಗಿರೋ, ನೀನು ಹೇಗೆ ಇರು, ನಾನು ಹೇಗೆ ಇರು, ಅವರು ನಮ್ಮನ್ನು ಪ್ರೀತಿಸ್ತಾನೇ, ನಮ್ಮನ್ನು ಹಿಂಬಾಲಿಸಿ ಬರ್ತಾನೇ ಇರ್ತಾರೆ. ಆದ್ರೆ ನಾವು ಯಾಕೆ ಯಾರನ್ನ ಹಿಂಬಾಲಿಸುವುದಿಲ್ಲ? ಅದೇ ನೋಡಿ, ಒಂದು ಮಗು ತನ್ನ ತಂದೆ ತಾಯಿ ಅವಸ್ಥೆ ಹೇಗಿದ್ರು ಅದು ತನ್ನ ಮಗುವಿನಲ್ಲಿ ಹೋಗ್ತದೆ. ಅದೇ ಒಂದು ಜನ್ಮ ಕೊಡುವಂತ ತಂದೆ ತಾಯಿ ತನ್ನ ಮಗು ಕಪ್ಪಗಿದ್ದರೆ, ತನ್ನ ಮಗುವಿನ ದೇಹದಲ್ಲಿ ಅಂಗವಿಕಲತೆ ಬಂದರೆ, ಅಥವಾ ತನ್ನ ಮಗುವಿನ ರೂಪ ಗಲೀಜಾಗಿದ್ದರೆ, ಅಥವಾ ತನ್ನ ಮಗುವಿನ ತಲೆಯಲ್ಲಿ ಕೂದಲಿಲ್ಲ ಅಂದ್ರೆ, ಅಥವಾ ತನ್ನ ಮಗುವಿನ ಸೌಂದರ್ಯವಾಗಿಲ್ಲ ಅಂದ್ರೆ, ತಂದೆ ತಾಯಿಯಾಗಿರೋ ನಾವು ಮಗುವನ್ನು ರೆಫ್ಯೂಸ್ ಮಾಡ್ತೇವೆ. ಮಗುವನ್ನು ತಿರಸ್ಕರಿಸ್ತೇವೆ.
ಎತ್ತ ನಾನು ನನ್ನ ಮಗುವನ್ನು ನೋಡಿ ಅಂಗವಿಕಲರು ಸೊ ಪೋಲಿಯೋನೋ ಏನೋ ಮಾಡಿ ನಾನು ತಿರಸ್ಕರಿಸ್ತೇನೆ ಅಥವಾ ಗರ್ಭದಲ್ಲಿ ಅಬಾರ್ಷನ್ ಮಾಡ್ತೇವೆ ಅಥವಾ ಹುಟ್ಟಿದಾಗ ಬೇರೆ ಎಲ್ಲಿ ಎತ್ಕೊಂಡು ಹೋಗಿ ಬಿಟ್ಟು ಬಿಡ್ತೇವೆ ಕೊಟ್ಟು ಬಿಡ್ತೇವೆ. ಆದ್ರೆ ಅದೇ ಮಗುವಿನ ಕಣ್ಣು ಮುಂದೆ ತಂದೆ ತಾಯಿ ಅಂಗವಿಕಲರು ಕುರುಡು ಏನೇ ಆಗಿದ್ರು ಆ ಮಗು ಪ್ರೀತಿಸ್ತಾ ಇರ್ತದೆ, ಅವರನ್ನು ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ. ಇದೇ ಮನುಷ್ಯನಾಗಿ ನಾವು ಜೀವಿಸುವಂತ ಬೆಳೆದಂತ ನನಗೂ ಮಗುವಿಗೆ ಇರುವಂತಹ ಸಂಬಂಧ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ಮಗುವಿನಂತ ಆಗದೆ ಹೋದರೆ ಸ್ವರ್ಗ ಸಾಮ್ರಾಜ್ಯ ನೀವು ಸೇರುತ್ತಿಲ್ಲ. ಇದು ಮೂರನೇ ಸ್ಟೆಪ್. ನಾವು ಮಗುವಿನಂತ ಆಗಬೇಕು, ಆಗಲಿಕ್ಕೆ ಸಾಧ್ಯವ? ಖಂಡಿತ ಸಾಧ್ಯ, ಪ್ರೀತಿಸುವಾಗ ಮಾತ್ರ, ಇಲ್ಲಾಂದ್ರೆ ಇಲ್ಲ. ಮಗುಗೆ ಶ್ರೀಮಂತ ಯಾರು, ಬಡವ ಯಾರು ಗೊತ್ತಿದೆಯಾ? ಭಿಕ್ಷುಕ ಯಾರು ಗೊತ್ತಿದೆಯಾ? ಮಗುಗೆ ಬಡವ ಶ್ರೀಮಂತ ಭಿಕ್ಷುಕ ಗೊತ್ತಿದೆಯಾ? ಯಾರು ಕರೆದ್ರೂ ಹೋಗ್ತದೆ, ಯಾವ ತಾರತಮ್ಯವಿಲ್ಲ. ಬಡವ ಕರೆದ್ರೂ ಹೋಗ್ತದೆ ಪ್ರೀತಿನ ತೋರಿಸಿದ್ರೆ, ಭಿಕ್ಷುಕ ಕರೆದ್ರೂ ಹೋಗ್ತದೆ, ದಲಿತ ಕರೆದ್ರೂ ಹೋಗ್ತದೆ, ಯಾವ ದಾರಿದ್ರ್ಯ ಕರೆದ್ರೂ ಹೋಗ್ತದೆ. ಆದ್ರೆ ನಾವು ಹೇಯ್ ದುರಾಗು, ಏ ದುರಾಗು ಥು ವಾಸನೆ, ಎಷ್ಟು ದಿನ ಆಯ್ತು ನಾನು, ಏ ಹೋಗು ಹೋಗು ಅಲ್ಲಿ ಅಲ್ಲಿ ನಿಂತ್ಕೋ ಅಲ್ಲಿ ನಿಂತ್ಕೋ, ಒಂದು ಲೋಟ ನೀರು ಕೊಡೋದಿಲ್ಲ. ಬಡವನನ್ನ ಬಡವ, ದರಿದ್ರನ ದಲಿತ, ದರಿದ್ರನನ್ನ ದರಿದ್ರ ಎಂಬುದಾಗಿ ನಾವು ತೆಗೆಡ್ತೇವೆ. ಎಷ್ಟು ಹೇಳ್ತಾರೆ, ನೀವು ಮಗುವಿನಂತೆ ಆಗದೆ ಹೋದರೆ ಸ್ವರ್ಗ ಸಾಮ್ರಾಜ್ಯ ಸೇರುತ್ತಿಲ್ಲ. ಯಾವಾಗ ಈ ಕೀಳಿರಿಮೆ ಮೇಲಿರಿಮೆ ನಮ್ಮಲ್ಲಿ ಬರ್ತದೋ ನಾವು ಸ್ವರ್ಗ ಸಾಮ್ರಾಜ್ಯ ಸೇರಲಿಕ್ಕೆ ಆಗುದಿಲ್ಲ. ಬಡವನಾಗಲಿ ದರಿದ್ರನಾಗಲಿ ಶ್ರೀಮಂತನಾಗಿರಲಿ ಭಿಕ್ಷುಕನಾಗಿರಲಿ ನಾನು ಪ್ರೀತಿಸಬೇಕು, ಒಂದೇ ರೀತಿಯಲ್ಲಿ ಪ್ರೀತಿಸಬೇಕು. ಇದನ್ನೇ ಯೇಸು ಸ್ವಾಮಿ ಈ ವಾಕ್ಯದ ಮೂಲಕವಾಗಿ ನಮಗೆ ಕಲಿಸ್ತಾ ಇರುವಂತದ್ದು. ಪ್ರೀತಿದೆಲ್ಲವೂ ನಮಗೆ ಗೊತ್ತಿರುವುದು ಗೊತ್ತಿದೆ ಎಂದು ಹೇಳಬಹುದು, ಆದರೆ ಗೊತ್ತಿದ್ರೂ ಸಹ ನಮ್ಮ ಜೀವನದಲ್ಲಿ ಇವುಗಳ ಬಗ್ಗೆ ನಮಗೆ ಕಾಳಜಿಯೇ ಇಲ್ಲ. ನಮಗೆ ಮಕ್ಕಳಾಗಬೇಕು ಅಂತಾನೆ ಆಸೆ ಇಲ್ಲ. ಇವತ್ತು ನೋಡಿ, ಯಾರಿಗಾದ್ರೂ ಪ್ರಾಯ ತುಂಬಿದವರಿಗೆ, ನಿಮಗೆ ಎಷ್ಟು ಪ್ರಾಯ ಅಂದ್ರೆ 50 ವರ್ಷ ಪ್ರಾಯ ಅಂದ್ರೆ 50 ವರ್ಷ ಪ್ರಾಯ ಆಗಿದ್ರೆ ಎಷ್ಟು ನಿಮಗೆ ಏಜ್ ಅಂದ್ರೆ ಈಗ 35 40 10 ವರ್ಷ ಮೈನಸ್ ಮಾಡಿಬಿಡ್ತಾರೆ. ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ಅಂತ ಹೇಳ್ಬೇಕಾ, ಸೈ ಅಂತ ಹೇಳಿಬಿಡ್ತಾರೆ ಕೆಳಗಡೆ. ಯಾಕೆಂದ್ರೆ ಅದೇ ಹೇಳ್ತಾರೆ, ಹೆಣ್ಣು ಮಕ್ಕಳು ವಯಸ್ಸು ಕೇಳಬಾರ್ದಂತೆ, ಗಂಡಸರ ಸಂಬಳ ಕೇಳಬಾರ್ದಂತೆ. ಹೆಣ್ಣು ಮಕ್ಕಳು ವಯಸ್ಸು ಕೇಳಬಾರ್ದಂತೆ, ಗಂಡು ಮಕ್ಕಳ ಸಂಬಳ ಕೇಳಬಾರ್ದಂತೆ. ಬಲ್ತು ಹೋಗಿ ಕೊಂಬು ಬಂದ್ಬಿಟ್ಟಿದ್ರು ಸಹ ಆ ವಯಸ್ಸು ಕಡಿಮೆನೆ ಹೇಳೋದು. ನನ್ನ ತಾಯಿ ಕೇಳಬೇಕು ನೀವು, ನನ್ನ ತಾಯಿಗೆ ಎಷ್ಟು ಪ್ರಾಯ ಅಂತ ಕೇಳಿದ್ರೆ, ನನ್ನ ತಾಯಿ ಹೇಳೋದನ್ನ ಕೇಳಿದ್ರೆ ನಗಾಡಿ ಬಿಡ್ತೀರಿ. ಎಷ್ಟು ಹೇಳ್ಬೋದು ನನ್ನ ತಾಯಿಗೆ ಪ್ರಾಯ? ಅಮ್ಮ ಎಷ್ಟು ನಿಮಗೆ ಪ್ರಾಯ ಅಂದ್ರೆ 60 ವರ್ಷ. ಎಷ್ಟು ವರ್ಷ? 60 ವರ್ಷ ನಮ್ಮ ತಾಯಿಗೆ ಪ್ರಾಯ. ಮಗನಿಗೆ ಎಷ್ಟು ವರ್ಷ ಪ್ರಾಯ? 53 ವರ್ಷ ಪ್ರಾಯ. ಅಮ್ಮನಿಗೆ ಎಷ್ಟು ಪ್ರಾಯ? 60 ವರ್ಷ ಪ್ರಾಯ. ಚಿನ್ನ ಮಾಡಿ ಅಲ್ಲ ಸೊ, ಇದು ಮುಗ್ಧತೆ ಅಂತ ತಿಳಿಸಬಹುದು ಸೊ, ಸಮಥಿಂಗ್ ನಮಗೆ ಇಲ್ಲಿ ಕಂಪ್ಲೇಂಟ್ ಬೇಕಿಲ್ಲ. ಆದರೆ ನಿಮ್ಮ ಮುಂದೆ ನಾನು ಹೇಳುವುದಷ್ಟೇ. ಹಾಗೆ ಪ್ರಾಯ ಹೇಳಿಕೆ ನಾಚಿಕೆ, ಚಿಕ್ಕದಾಗಬೇಕು ಪ್ರಾಯ, ದೊಡ್ಡದಾಗ್ಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಯಾರಿಗೂ ಮಕ್ಕಳಾಗಕ್ಕೆ ಇಷ್ಟ ಇಲ್ಲ, ಮಕ್ಕಳಾಗಕ್ಕೆ ಇಷ್ಟ ಯಾವ್ದ್ರಲ್ಲಿ? ಪ್ರಾಯದಲ್ಲಿ ಮಾತ್ರ. ರೇಷನ್ ಕಾರ್ಡ್, ರೇಷನ್ ಕಾರ್ಡ್ ಇದೆ ಓಕೆ, ಪೆನ್ಷನ್ ಬೇಕು ಅವಾಗ ಮಕ್ಕಳಾಗಬೇಕು, ಅವಾಗ ವಯಸ್ಸು ಕಮ್ಮಿ ಆಗಿ ದುಡ್ಡು ಬರ್ತಲ್ಲ ಪೆನ್ಷನ್ ಬರ್ತದೆ. ಸಬ್ಸಿಡಿ ಬೇಕು ಅವಾಗ ವಯಸ್ಸು ಕಡಿಮೆ ಆಗ್ಬೇಕು, ಇಲ್ಲಾಂದ್ರೆ ಎಲ್ಲ ಸಮಯದಲ್ಲಿ ವಯಸ್ಸು ತುಂಬಾ ಕಡಿಮೆ. ನಿಜವಾದ ವಯಸ್ಸು ಯಾರು ಹೇಳೋದಿಲ್ಲ. ಮಕ್ಕಳಂತ ಆಗ್ಬೇಕು ಎಲ್ಲಿ? ನಿಜ ಜೀವನದಲ್ಲಿ ರೇಷನ್ ಕಾರ್ಡ್ ಬಂದಾಗ, ಪೆನ್ಷನ್ ಬಂದಾಗ, ಅಥವಾ ಬೇರೆ ಯಾರಾದ್ರೂ ಕೇಳುವಾಗ ಇಲ್ಲ. ಪ್ರಾಯ ಪ್ರಾಯನೇ ಅದನ್ನ ಯಾರು ಕರೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಮಕ್ಕಳಂತಾಗಬೇಕು ನಮ್ಮ ಸ್ವಭಾವದಲ್ಲಿ, ಮಕ್ಕಳಂತಾಗಬೇಕು ನಮ್ಮ ಸ್ವಭಾವದಲ್ಲಿ. ಈಗ ಮಗುವಿಗೆ ಗೊತ್ತಿಲ್ಲ ಶ್ರೀಮಂತ ಬಡವ ಏನು ಗೊತ್ತಿಲ್ಲ, ಹಾಗೆ ಅಧಿಕಾರಿಯಿಂದ ಗೊತ್ತಿಲ್ಲ, ಸ್ಥಾನಮಾನಗಳು ಗೊತ್ತಿಲ್ಲ,
ಇವರ ದೇಶ ಆಳ್ತಾ ಇದ್ದಾರೆ ಮಿನಿಸ್ಟ್ರು ಪ್ರಧಾನಮಂತ್ರಿನೋ ಏನು ಗೊತ್ತಿಲ್ಲ ಮಗುವಿಗೆ ಅದು ಸಹ ಗೊತ್ತಿಲ್ಲ ಸ್ಥಾನಮಾನಗಳು ಸಹ ಮಗುವಿಗೆ ಗೊತ್ತಿಲ್ಲ ಎಲ್ಲರನ್ನ ಪ್ರೀತಿಸ್ತದೆ ಅದಕ್ಕೇನು ಗೊತ್ತಿಲ್ಲ ಈಗ ದೇವರ ವಾಕ್ಯ ಯೇಸು ಸಮಯದ ಹೇಳಿದ ನಿಮೂ ಸಹ ಏನು ಗೊತ್ತಿಲ್ಲದಾಗಿರಿ ಏನೇ ಶ್ರೀಮಂತನಾಗಿದ್ದರು ಏನೇ ಅಧಿಕಾರ ಇದ್ದರು ಏನೇ ಸ್ಥಾನಮಾನ ಇದ್ದರು ಏನೂ ಇಲ್ಲದವನಾಗಿ ಇರುದಿನ ಏನೂ ಇಲ್ಲದವನಾಗಿ ಅಹಂಕಾರ ಇಲ್ಲದವನಾಗಿ ಅಹಂಕಾರ ಇಲ್ಲದವಳಾಗಿರು ಎಷ್ಟು ಸಿರಿವಂತಿಕೆ ಇದ್ದರು ಎಷ್ಟು ಹಣ ಇದ್ದರು ಎಷ್ಟು ಆಸ್ತಿ ಇದ್ದರು ಎಷ್ಟು ದೊಡ್ಡ ನಿನ್ನ ಕೆಲಸದಲ್ಲಿ ಇದ್ದರು ಏನೂ ಇಲ್ಲದವಳಂತಿರು ಎಲ್ಲರೊಂದಿಗೆ ಸಂತೋಷವಾಗಿರು ಎಲ್ಲರೊಂದಿಗೆ ಒಂದಾಗಿರು ನಿನ್ನ ಮಕ್ಕಳಂತಾಗದಿದ್ದರೆ ಸ್ವರ್ಗ ಸಾಮ್ರಾಜ್ಯ ನೀನು ಸೇರಲಿಕ್ಕೆ ಸಾಧ್ಯವಿಲ್ಲ ಇದು ಯೇಸು ಮಗುವಿಗೆ ಗೊತ್ತಿಲ್ಲ ಒಂದು ಕುಷ್ಠ ರೋಗಿ ಯಾರು ಅಂತ ಗೊತ್ತಿಲ್ಲ ಒಂದು ಮಾರಕವಾದ ರೋಗಿ ಆಗಿರು ಅಂತ ಗೊತ್ತಿಲ್ಲ ಒಂದು ಏಡ್ಸ್ ರೋಗ ಇದೆ ಅಂತ ನೋಡೋದಿಲ್ಲ ಅಥವಾ ಒಂದು ಕೊರೋನಾ ವೈರಸ್ ಬಂದಿದೆ ಅಂತ ನೋಡೋದಿಲ್ಲ ಯಾವ ಸಾಂಕ್ರಾಮಿಕ ರೋಗ ಇದೆ ಟೈಫಾಯ್ಡ್ ಇದೆ ಮಲೇರಿಯಾ ಇದೆ ಸಿಡುಬು ಇದೆ ಕ್ಯಾನ್ಸರ್ ಇದೆ ಟ್ಯೂಮರ್ ಇದೆ ಏನು ನೋಡೋದಿಲ್ಲ ಮಗು ಎಲ್ಲರ ಹತ್ರ ಹೋಗ್ತದೆ ನಾವು ಅಮ್ಮ ಅವರಿಗೆ ಕೊರೋನಾ ಬಂದ್ಬಿಟ್ಟಿದೆ ಅಂತ ಹೋಗ್ಬೇಡ ಅವ್ರ ಮನೆಗೆ ಹೋಗ್ಬೇಡಿ ಕೊರೋನಾ ಬಂದ್ಬಿಟ್ಟಿದೆ ಅಯ್ಯೋ ಅವ್ರಿಗೆ ಹೋಗ್ಬೇಡಿ ಏಡ್ಸ್ ಆಗ್ಬಿಟ್ಟಿದೆ ಹೋಗ್ಬೇಡಿ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಹೋಗ್ಬೇಡಿ ವೈರಸ್ ಬಂದ್ಬಿಟ್ಟಿದೆ ಅಯ್ಯೋ ಹೋಗ್ಬೇಡಿ ಅವ್ರಿಗೆ ಮಾರಕ ರೋಗ ಬಂದ್ಬಿಟ್ಟಿದೆ ಯಾರು ನಾವು ಆದ್ರೆ ಮಗುಗೆ ಏನೂ ಗೊತ್ತಿಲ್ಲ ಎಲ್ಲರ ಹತ್ರ ಹೋಗ್ತದೆ ನೀವು ಮಕ್ಕಳಂತಾಗದೆ ಹೋದರೆ ಸ್ವರ್ಗ ಸಾಮ್ರಾಜ್ಯ ನೀವು ಸೇರಲಿಕ್ಕೆ ಆಗುವುದಿಲ್ಲ ನನ್ನೆಲ್ಲರನ್ನ ಸಂತೈಸಬೇಕು ಎಲ್ಲರೊಂದಿಗೆ ಒಂದಾಗಬೇಕು ಎಲ್ಲರನ್ನ ಪ್ರೀತಿಸಬೇಕು ಮಗುಗೆ ವೈರಾಗ್ಯ ಗೊತ್ತಿಲ್ಲ ಮನಸ್ತಾಪ ಗೊತ್ತಿಲ್ಲ ಕುಡುಕುತನ ಗೊತ್ತಿಲ್ಲ ಡ್ರಗ್ಸ್ ಗೊತ್ತಿಲ್ಲ ಸಿಗರೇಟ್ ಗೊತ್ತಿಲ್ಲ ಬೀಡಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಯ್ಯೋ ಅವನು ಕುಡುಕ ಅವನು ಸಿಗರೇಟ್ ಸೇತಾನೆ ಅವನು ಡ್ರಗ್ಸ್ ತಗೊಳ್ತಾನೆ ಅವನು ದುಶ್ಚಟದಲ್ಲಿದ್ದಾನೆ ಅವನಿಗೆ ವೈರಾಗ್ಯ ಇದೆ ಅವನಿಗೆ ಮನಸ್ತಾಪ ಇದೆ ಅವನು ದುರ್ಮಾರ್ಗದಲ್ಲಿದ್ದಾನೆ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ ಅವನ ಹತ್ರ ಹೋಗ್ಬಾರ್ದು ಇಲ್ಲ ಯಾವುದು ನೋಡೋದಿಲ್ಲ ಮಗು ಎಲ್ಲರ ಹತ್ರ ಹೋಗ್ತದೆ ನೀವು ಮಕ್ಕಳಂತ ಆಗದೆ ಹೋದ್ರೆ ಸ್ವಲ್ಪ ಸಾಮ್ರಾಜ್ಯ ನೀವು ಸೇರ್ಲಿಕ್ಕೆ ಸಾಧ್ಯ ಆದರೆ ನಾವೇನ್ ಮಾಡ್ತೇವೆ ಎಲ್ಲವನ್ನು ನೋಡ್ತೇವೆ ವೈರಾಗ್ಯ ಮನಸ್ತಾಪ ಇಟ್ಕೊಂಡು ಅವನು ಹಾಗೆ ಮಾಡ್ತಾನೆ ಅವನು ಹೀಗೆ ಮಾಡ್ತಾನೆ ಅವನು ಕುಡಿತಾನೆ ಡ್ರೆಸ್ ತಗೊಳ್ತಾನೆ ಜೂಜಾಡ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಬ್ಲೇಮ್ ಮಾಡಿ ನೀನು ಅವನ ಜೊತೆ ಹೋಗ್ಬೇಡ ನೀನ್ ಕೆಟ್ಟ ಹೋಗ್ತೀಯ ಹೋಗ್ಬಾರ್ದು ಅವನ ಹತ್ರ ಅವನು ಸರಿ ಇಲ್ಲ ಹೀಗೆ ಮತ್ತೊಬ್ಬ ಹೇಳಿ ನಾವು ದೂರವಾಗ್ತೇವೆ ಮತ್ತೊಬ್ಬರನ್ನ ಅವರಿಂದ ದೂರ ಮಾಡ್ತೇವೆ ಮಕ್ಕಳಂತ ಆಗಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಮಗು ಏನು ಅಂದ್ರೆ ಅಷ್ಟು ನಿಷ್ಕಳಂಕ ಹಾಗೆ ಯೇಸುಸ್ವಾಮಿ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ನಾವು ನಿಷ್ಕಳಂಕರಾಗಿರ್ಬೇಕು ನಾವು ಮಕ್ಕಳಾಗಿಯೇ ಇರಬೇಕು ಅವ ಮನುಷ್ಯನ ಮುಂದೆ ಕುಟುಂಬದ ಮುಂದೆ ಲೋಕದ ಮುಂದೆ ಸಮಾಜದ ಮುಂದೆ ಧರ್ಮಸಭೆಯ ಮುಂದೆ ನಾನು ಮಗುವಾಗಿಯೇ ಇರಬೇಕು ಎಲ್ಲರನ್ನ ಪ್ರೀತಿಸಬೇಕೆಂಬುದೇ ಈ ವಾಕ್ಯದ ಅರ್ಥ ನೀವು ಮಕ್ಕಳಂತಾಗದೆ ಹೋದರೆ ಸ್ವರ್ಗ ಸಾಮ್ರಾಜ್ಯ ನೀವು ಸೇರಲು ಸಾಧ್ಯವಿಲ್ಲ ಮಗುಗೆ ದೇವರಿಗೆ ಗೊತ್ತಾ ಗೊತ್ತೇ ಇಲ್ಲ ದೆವ್ವ ಗೊತ್ತಾ ಅದೂ ಗೊತ್ತಿಲ್ಲ ದೆವ್ವ ಬಂದ್ರೂ ಸರಿನೆ ದೆವ್ವಾಗಿದ್ರು ಸರಿನೆ ದೇವರಾಗಿದ್ರು ಸರಿನೆ ಅಲ್ಲಿಯೂ ತಾರತಮ್ಯನ ಮಾಡುತ್ತಿಲ್ಲ ಆದರೆ ಮಗುವಿಗೆ ಒಂದು ಗೊತ್ತು ಕತ್ತಲೆ ಹತ್ರ ಹೋಗುದಿಲ್ಲ ಮಗು ಕತ್ತಲೆ ಹತ್ರ ಮಗು ಹೋಗುದಿಲ್ಲ ಅದೇ ದುರಾತ್ಮ ಅಂತ ತಿಳಿಸ್ಕೊಳ್ಬೇಕು ಸೈತಾನ ಅಂತ ತಿಳಿಸ್ಕೊಳ್ಬೇಕು ದೆವ್ವ ಅಂತ ತಿಳಿಸ್ಕೊಳ್ಬೇಕು ಕೆಟ್ಟದ್ದು ಮಗು ಕತ್ತಲ ಹತ್ರ ಮಾತ್ರ ಹೋಗುದಿಲ್ಲ ಭಯ ಆಗ್ತದೆ ಕತ್ತಲೆಯನ್ನು ಕಂಡ್ರೆ ಮಗುವಿಗೆ ಭಯ ಆಗ್ತದೆ ಕತ್ತಲೆ ಬಿಟ್ಟರೆ ಮಿಕ್ಕಿದೆಲ್ಲ ಮಗುವಿಗೆ ಸಂತೋಷ ಕತ್ತಲೆ ಆಗುವಂತದ್ದೇ ಕೆಟ್ಟದ್ದು ಅದರಿಂದ ಕತ್ತಲೆಯಿಂದ ಮಾತ್ರ ಮಗು ದೂರವಾಗಿರ್ತದೆ ಹಾಗೆಯೇ ದೇವರು ಇವತ್ತು ಹೇಳ್ತಾ ಇದ್ದಾರೆ ಪವಿತ್ರಾತ್ಮರು ಹೇಳ್ತಾ ಇದ್ದಾರೆ ಕತ್ತಲೆ ಎಂಬ ಪಾಪದಿಂದ ಮಾತ್ರ ನೀವು ದೂರವಾಗಿರಿ ಕತ್ತಲೆ ಎಂಬ ಕೆಟ್ಟದಿಂದ ಮಾತ್ರ ದೂರವಾಗಿರಿ ಇನ್ನು ಎಲ್ಲ ವಿಷಯದಲ್ಲಿ ನೀವು ಪರಸ್ಪರ ಪ್ರೀತಿಯುಳ್ಳವರಾಗಿ ಪರಸ್ಪರ ಹೊಂದಾಣಿಕೆಯುಳ್ಳವರಾಗಿರಿ ಪರಸ್ಪರ ಐಕ್ಯಮತೆ ಇದ್ದೀರಿ
ಪರಸ್ಪರ ಪ್ರೀತಿಸಿರಿ. ಯಾವ ಕೊರತೆಯನ್ನು ಯಾರಲ್ಲಿಯೂ ಕಾಣಬೇಡಿ. ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ. ನೀವು ಮಕ್ಕಳಂತಾಗದೆ ಹೋದರೆ ಸ್ವರ್ಗ ಸಾಮ್ರಾಜ್ಯ ನಿಮಗೆ ಸೇರಲಿಕ್ಕೆ ಆಗುವುದಿಲ್ಲ. ತುಂಬಾ ಸರಳವಾಗಿ ಸುಂದರವಾಗಿ ದೇವರು ಈ ದಿನ ನಮಗೆ ಒಂದು ಮಗುವಿನ ಯಾಕೆ ಮಗುವಿನಂತ ಆಗಬೇಕು ಅಂದ್ರೆ ಇಷ್ಟೇನೆ. ಈಗ ನಾವು ಧ್ಯಾನಿಸಿದ್ವಲ್ಲ, ಮುಗಿದೋಯ್ತು ಸಮಯ, 1 ಗಂಟೆ ಮುಗಿದೋಯ್ತು. ಸಮಯ ಹೋಗಿದ್ದು ಗೊತ್ತಿಲ್ಲ. ಮಗುವಿನಂತೆ ಆಗಬೇಕು ಅಂದ್ರೆ ಇಷ್ಟು ಸ್ವಭಾವವನ್ನು ನಾವು ನೋಡಿದೆವು. ಇಷ್ಟು ಸ್ವಭಾವಗಳಿರುವಂತಹ ವ್ಯಕ್ತಿಯನ್ನಾಗಲಿ, ಇಷ್ಟು ಸ್ವಭಾವಗಳ ಮುಂದೆ ಆಗಲಿ, ನಾವು ಮಗುವಾಗಿಯೇ ಇರಬೇಕು. ಮಗು ಕುಡಿತದ ಹೋಗಿ ಕುಡುಕನ ಜೊತೆ ಹೋಗಿ ಕುಡಿತದ? ಇಲ್ಲ. ಕೆಟ್ಟವನು ಮಾಡೋ ಜೊತೆ ಕೆಟ್ಟದ್ದು ಮಾಡ್ತದ? ಇಲ್ಲ. ಮೋಸ ಮಾಡ್ತದ? ವಂಚನೆ ಮಾಡ್ತದ? ಎಲ್ಲರ ಜೊತೆ ಇರ್ತದೆ. ಎಲ್ಲ ಪಾಪ ಮಾಡೋ ಜೊತೆ, ಎಲ್ಲ ಕೆಟ್ಟತನ ಜೊತೆ ಇರೋ ಎಲ್ಲರ ಜೊತೆ ಮಗು ಹೋಗ್ತದೆ. ಯಾವ್ದಾದ್ರು ಕಲ್ತ್ಕೊಡ್ತದ ಮಗು? ನೀವು ಮಕ್ಕಳಂತ ಆಗದೆ ಹೋದ್ರೆ ನೀವು ಸ್ವರ್ಗ ಸಾಮ್ರಾಜ್ಯ ಸೇರಲಾಗುತ್ತೆ. ನಾವು ಮಕ್ಕಳಾಗಿಯೇ ಇರಬೇಕು. ಯಾರ ಮುಂದೆ ಹೇಗೆ ಹೋದ್ರೆ ನಾವು ಮಕ್ಕಳಾಗಿಯೇ ಇರಬೇಕು. ಪ್ರೀಸ್ದರು. ಅದರಿಂದ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ ಮುಖಾಂತರವಾಗಿ ನಾನು ನಿಮಗೆ ಹೇಳ್ತಾ ಇದ್ದೆ, ಮಕ್ಕಳಂತೆ ಆಗುವ, ನಾವೆಲ್ಲರೂ ಮಕ್ಕಳಾಗಲಿಕ್ಕೆ ಪ್ರಯತ್ನಿಸುವ, ಖಂಡಿತವಾಗಿ ಸಾಧ್ಯ ಮಕ್ಕಳಾಗಲಿಕ್ಕೆ. ಸೊ ನಿಮ್ಮೆಲ್ಲರ ಈ ದಿನದ ಎಲ್ಲ ಉತ್ತರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸೊ ನಮ್ಮಿಂದ ಖಂಡಿತವಾಗಿ ಮಕ್ಕಳಾಗಲಿಕ್ಕೆ ಸಾಧ್ಯ. ಆಲಿಸಿ, ಧ್ಯಾನಿಸಿ, ಪಾಲಿಸಿ, ದಯವಿಟ್ಟು ನಿಮ್ಮೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಮಕ್ಕಳಂತಾಗುವ ಸ್ವಭಾವವನ್ನ ಪವಿತ್ರ ಆತರು ನಿಮಗೆ ಕೊಡಲಿ ಎಂದು ಆಶಿಸಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ ದೂರವಾಣಿ ಸಂಖ್ಯೆ 0990242481. ಮೆ ಗಾಡ್ ಬ್ಲೆಸ್ ಯು. ಪ್ರೇರೆ ನನಗಾಗಿ ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.